नमस्कार न्यूज़ एट फोर स्वागत नानु नविता जे बेंगलूरली बीएमटीसी ओडाटदल्लि व्यत्यय आगिदे बीएमटीसी डिपोगळिंद बस्गळे होरगे बत्ता इल्ल सेकेंड शिफ्ट गे कंडक्टर गळु ड्रैवर गळे केलसक्के हाजरागता इल्ल नाळे इंदले होराटवन्न माड्तीवि अंत हेळि ಈಗ ಆಲ್ರೆಡಿ ಈ ಒಂದು ಹೋರಾಟಕ್ಕೆ ಕರೆಯನ್ನ ನೀಡಲಾಗಿದೆ ಆದರೆ ನಾಳೆಯ ಬದಲು ಇವತ್ತಿನಿಂದಲೇ ಈಗಿನಿಂದಲೇ ಸೆಕೆಂಡ್ ಶಿಫ್ಟ್ ಅಲ್ಲಿ ಕೆಲಸ ಮಾಡಬೇಕಾದಂತ ಡ್ರೈವರ್ಸ್ ಕಂಡಕ್ಟರ್ಸ್ ಯಾರು ಕೂಡ ಕೆಲಸಕ್ಕೆ ಬರ್ತಾ ಇಲ್ಲ ಕೆಲವು ಡಿಪೋಗಳಲ್ಲಿ ಕಂಡಕ್ಟರ್ ಗಳು ಬಂದ್ರೆ ಇನ್ನು ಕೆಲವು ಡಿಪೋಗಳಲ್ಲಿ ಡ್ರೈವರ್ಸ್ ಏ ಬರ್ತಾ ಇಲ್ಲ ಆ ತರದ ಸಿಚುಯೇಷನ್ ಈಗ ಬಂದಿದೆ ಬಸ್ ಚಾಲನೆಗೆ ಸಿಬ್ಬಂದಿಯ ಕೊರತೆ ಈಗ ಕಂಡುಬರ್ತಾ ಇದೆ ಆಲ್ರೆಡಿ ಈಗ ಸಿಬ್ಬಂದಿ ತಮ್ಮ ಮುಷ್ಕರವನ್ನ ಶುರು ಮಾಡಿದ್ದಾರೆ ಕೆಲವರಂತೂ ಬಸ್ ಅನ್ನು ಓಡಿಸೋದಕ್ಕೆ ನಿರಾಕರಿಸ್ತಾ ಇದ್ದಾರೆ ಯಶವಂತಪುರ ಡಿಪೋ 8 ರ ಕಾರ್ಯಾಚರಣೆ ಈಗ ಸ್ಥಗಿತ ಆಗಿದೆ ಸೆಕೆಂಡ್ ಶಿಫ್ಟ್ ಅಲ್ಲಿ ಡಿಪೋದಿಂದ ಬಸ್ಗಳು ಇನ್ನು ಕೂಡ ಹೊರಟಿಲ್ಲ ನಿಂತಲ್ಲೇ ಸಾಲುಗಟ್ಟಿ ಬಸ್ಗಳು ನಿಂತಿದೆ ನೀವು ದೃಶ್ಯಗಳಲ್ಲಿ ನೋಡಬಹುದು ಮೆಜೆಸ್ಟಿಕ್ ಅಲ್ಲಿ ಕೂಡ ವಿರಾಳವಾಗಿ ಬಸ್ಗಳ ಸಂಚಾರ ಆಗ್ತಾ ಇದೆ ಯಶವಂತಪುರದಲ್ಲಂತೂ ಎಲ್ಲಾ ಬಸ್ಗಳು ಅಲ್ಲಲ್ಲೇ ನಿಂತಿವೆ मध्यान शिफ्ट बरता सारे नौकरर ड्राइवर बंद कंडक्टर सिचुएशन बस अल यशवंतपुरू यस कूड़ा होरटिल सद्य के अली सिचुएशन ये अद्र बे नम रिपोर्टर दशरथ अली वाक थ्रू मे नोड़ो ಬೆಂಗಳೂರಿನ ಜನ ಸಂಜೆ 6 ಗಂಟೆ ಒಳಗಡೆನೇ ಮನೆ ಸೇರಿಕೊಳ್ಳೋದು ತುಂಬಾ ಒಳ್ಳೆದು ಯಾಕಂದ್ರೆ ಸಾರಿಗೆ ನೌಕರರು ಕರೆ ನೀಡಿ ಬಂತ ಮುಷ್ಕರದ ಹಿನ್ನೆಲೆಯಲ್ಲಿ ನಾಳೆ ಮುಷ್ಕರ ಇದೆ ಆದರೆ ಇವತ್ತೇ ಒಂದು ರೀತಿಯ ಅಘೋಷಿತ ಮುಷ್ಕರ ಏರ್ಪಟ್ಟಿದೆಯಾ ಅನ್ನೋ ಒಂದು ಸನ್ನಿವೇಶ ಅಂತ ಸೃಷ್ಟಿಯಾಗಿದೆ ಯಾಕಂದ್ರೆ ಇವತ್ತು ಬೆಳಗಿನ ಶಿಫ್ಟ್ ಗಳಲ್ಲಿ ಬಂದಿರುವಂತ ಚಾಲಕರು ಮತ್ತು ನಿರ್ವಾಹಕರು ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಹೊರತಾಗಿ ಸಂಜೆ ಶಿಫ್ಟ್ ಬರ್ತಾ ಇರುವಂತವರು ಸೆಕೆಂಡ್ ಶಿಫ್ಟ್ ಬರ್ತಾ ಇರುವಂತವರು ಬಂದಿಲ್ಲ ಯಶವಂತಪುರ ಬಸ್ ನಿಲ್ದಾಣದಲ್ಲಿ ಇದ್ದೀನಿ ದೃಶ್ಯಗಳಲ್ಲಿ ನೋಡಬಹುದು ಸಾಕಷ್ಟು ಬಸ್ಗಳು ಚಾಲನೆ ಇಲ್ಲದೆ ನಿಂತುಕೊಂಡಿದ್ದವೆ ಎಲ್ಲೂ ಕೂಡ ಚಾಲನೆ ಆಗ್ತಾ ಇಲ್ಲ ಅನೇಕ ಬಸ್ಗಳು ಇಷ್ಟೊತ್ತಿಗೆ ಇಲ್ಲಿಂದ ಹೊರಡಬೇಕಾಗಿತ್ತು ಬೇರೆ ಬೇರೆ ಸ್ಥಳಗಳಿಗೆ ಹೋಗಬೇಕಾಗಿತ್ತು ಆದರೆ ಚಾಲಕರು ಮತ್ತೆ ನಿರ್ವಾಹಕರು ಬರದೇ ಇರೋ ಕಾರಣಕ್ಕಾಗಿ ಈ ಬಿಎಂಟಿಎಸ್ ಬಸ್ಗಳು ಓಡಾಟ ಮಾಡ್ತಾ ಇಲ್ಲ ಸಂಚಾರ ಮಾಡ್ತಾ ಇಲ್ಲ ನಾಳೆ ಮುಷ್ಕರ ಇರೋದ್ರಿಂದ ನಾಳೆ ಏನೋ ಬೇರೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಬಹುದು ಅಥವಾ ಸರ್ಕಾರ ಖಾಸಗಿ ಬಸ್ ವ್ಯವಸ್ಥೆ ಮಾಡೋಕೆ ಕೂಡ ಹೊರಟಿದೆ ಸೋ ಹೇಗಾದರೂ ಕಷ್ಟಪಟ್ಟು ನಾಳೆ ಒಂದು ದಿನ ಸಹಿಸಿಕೊಳ್ಳಬೇಕು ಅಂತಿದ್ರು ಆದರೆ ಇವತ್ತೇ ಒಂದು ರೀತಿಯ ಪ್ರತಿಭಟನೆ ಬಂದ್ ಆಗಿದೆ ಅನ್ನೋ ರೀತಿಯಲ್ಲಿ ನಾವು ಬಸ್ಗಳನ್ನ ನಿಂತಿರೋ ದೃಶ್ಯಗಳನ್ನ ನೋಡಿದ್ರೆ ಗಮನಿಸಬಹುದು ಇನ್ನು ಸಾಯಂಕಾಲದ ಶಿಫ್ಟ್ ಬಂದಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಜನ ತಮ್ಮ ತಮ್ಮ ಮನೆಗಳಿಗೆ ಸೇರ್ಕೊಳ್ಳೋದು ಕೂಡ ಕಷ್ಟ ಆಗಬಹುದು ಇಲ್ಲಿ ನೋಡ್ತಾ ಇದೀವಿ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಬಸ್ಗಾಗಿ ಸರಿಗೆ ಸಾಯಂಕಾಲದ ಶಿಫ್ಟ್ ಅಲ್ಲಿ ಚಾಲಕರು ಮತ್ತು ನಿರ್ವಾಹಕರು ಬರ್ತಾ ಇಲ್ಲ ಸಾಯಂಕಾಲದ ಶಿಫ್ಟ್ ಗೆ ಸೋ ಯಾವ ರೀತಿ ಮಾಡ್ತೀರಿ ಇವತ್ತು ಸಂಜೆ ರಾತ್ರಿ ಕಷ್ಟ ಆಗಲ್ವಾ ಅಂತ ಸರ್ ಕಷ್ಟ ಏನಿಲ್ಲ ಸರ್ ವ್ಯವಸ್ಥೆ ಮಾಡ್ತೀವಿ ಸರ್ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ ಪ್ರೈವೇಟ್ ಗಾಡಿನ ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್ ವ್ಯವಸ್ಥೆ ಮಾಡ್ತೀವಿ ಇದು ಕ್ಯಾಮೆರಾ ಪರ್ಸನ್ ಗುರುಶೇಖರ್ ಜೊತೆ ದಶರಥ್ ಸಾವೂರ್ ನ್ಯೂಸ್ 18 ಕನ್ನಡ ಬೆಂಗಳೂರು ರಾಜ್ಯದಾದ್ಯಂತ ನಾಳೆ ಸಾರಿಗೆ ನೌಕರರ ಮುಷ್ಕರ ಇರುವ ಹಿನ್ನೆಲೆಯಲ್ಲಿ ಕೆಲ ಜಿಲ್ಲೆಗಳಲ್ಲಿ ಇವತ್ತಿನಿಂದಲೇ ಬಸ್ ಬಂದ್ ಆಗಿದೆ ಸೆಕೆಂಡ್ ಶಿಫ್ಟ್ ನೌಕರರು ಕೆಲಸಕ್ಕೆ ಗೈರಾಗಿದ್ದಾರೆ ನಾವೀಗ ಪ್ರತಿ ಜಿಲ್ಲೆ ಮಾತ್ರ ಅಲ್ಲ ಪ್ರತಿ ಕ್ಷೇತ್ರದಲ್ಲೂ ಕೂಡ ಯಾವ ರೀತಿಯಾಗಿದೆ ಬೇರೆ ಬೇರೆ ಪ್ಲೇಸ್ ಗಳಲ್ಲಿ ಹೇಗಿದೆ ಈಗ ಸಿಚುಯೇಷನ್ ಅನ್ನೋದರ ಸಂಪೂರ್ಣ ಮಾಹಿತಿನ ನಿಮಗೆ ಕೊಡ್ತಾ ಇದೀವಿ ಇವತ್ತಿನಿಂದಲೇ ಬಸ್ ಬಂದ್ ಆಲ್ಮೋಸ್ಟ್ ಈಗ ಸ್ಟಾರ್ಟ್ ಆಗಿದೆ ಮುಷ್ಕರ ಸೆಕೆಂಡ್ ಶಿಫ್ಟ್ ನೌಕರರು ಕೆಲಸಕ್ಕೆ ಗೈರಾಗಿದ್ದಾರೆ ಮೆಜೆಸ್ಟಿಕ್ ಅಲ್ಲಿ ಬಿಎಂಟಿಸಿ ಬಸ್ಗಳ ಸಂಖ್ಯೆ ವಿರಳ ಆಗಿದೆ ಚಾಮರಾಜನಗರ ಮೈಸೂರಲ್ಲಿ ಪ್ರಯಾಣಿಕರು ಪರದಾಟವನ್ನ ಮಾಡ್ತಾ ಇದ್ದಾರೆ ಆಲ್ರೆಡಿ ಈಗ ಆರಂಭ ಆಗಿದೆ ಜನರಿಗೂ ಕೂಡ ಗೊತ್ತಿಲ್ಲ ನಾಗರಿಕರಿಗೆ ಗೊತ್ತಿಲ್ಲ ಇವತ್ತಿನಿಂದಲೇ ಇವರು ಮುಷ್ಕರ ಮಾಡ್ತಾರೆ ಈಗಿನಿಂದಲೇ ಇವರು ಕೆಲಸಕ್ಕೆ ಹಾಜರಾಗಲ್ಲ ಅಂತ ಹೇಳಿ ಜನ ಕೆಲಸ ಕಾರ್ಯಗಳಿಗೆ ಅಂತ ಹೋದವರು ಈಗ ಬಸ್ಗಾಗಿ ವೇಟ್ ಮಾಡಬೇಕಾದ ಸಿಚುಯೇಷನ್ ನಿರ್ಮಾಣ ಆಗಿದೆ ಪ್ರಯಾಣಿಕರು ಪರದಾಟವನ್ನ ಮಾಡ್ತಿದ್ದಾರೆ ಬಸ್ಗಾಗಿ ಕಾದು ಕಾದು ಸುಸ್ತಾಗಿದ್ದಾರೆ ನೆಲಮಂಗಲದ ಜನ ಸೋ ಎಲ್ಲಾ ಕಡೆಗಳಲ್ಲೂ ಆಲ್ಮೋಸ್ಟ್ ಇಂತಹ ಸಿಚುಯೇಷನ್ ಕಂಡು ಬರ್ತಾ ಇದೆ ಸಂಬಳನ ಹೆಚ್ಚಿಗೆ ಮಾಡುವಂತ ವಿಚಾರಗಳು ಬಂದಾಗ ವೇತನ ಆಯೋಗದ ವರದಿಗಳನ್ನು ಜಾರಿ ಮಾಡಿದ್ರೆ ಈ ನಾವು ಚೌಕಾಸಿ ಮಾಡುವಂತದ್ದು ಮುಸ್ಕರ ಮಾಡುವಂತದ್ದು ಇರಲ್ಲ ಅನ್ನೋದು ಒಂದು ಅಭಿಪ್ರಾಯದಲ್ಲಿ ನಾವು ಬೇಡಿಕೆ ಇಟ್ಟು ಆಕ್ಚುಲಿ ನಾವು ಇದು 1/1/2020 ರಿಂದ ನಮಗೆ ಜಾರಿ ಆಗಬೇಕಾದಿದ್ದು ಇನ್ನುವರೆಗೂ ಜಾರಿ ಆಗಿಲ್ಲ 1.5 ವರ್ಷ ಡಿಲೇ ಆಗಿದೆ ನಾವು 3 ತಿಂಗಳು ಮುಂಚೆನೆ ನಾವು ಮನವಿ ಕೊಟ್ಟಿದ್ವಿ ಮುಸ್ಕರನು ಮಾಡಿದ್ವಿ 22 ದಿವಸ ಕಾಲಾವಕಾಶ ಕೊಟ್ಟಿದ್ದೀವಿ ನೋಟಿಸ್ ಕೊಟ್ಟು ಇಷ್ಟಕ್ಕೂ ಇವರ ಸರ್ಕಾರಗಳು ನಮಗೆ ಸ್ಪಂದಿಸುತ್ತಿಲ್ಲ ಅಂತಂದ್ರೆ ನಾವು ಇನ್ನು ಎಲ್ಲಿಯವರೆಗೂ ಈ ಜೀತದಾಳ ಪದ್ಧತಿಯಲ್ಲಿ ಕೆಲಸ ಮಾಡೋದು ನಾಳೆ ಏನು ಇವತ್ತು ಮಧ್ಯಾಹ್ನದಿಂದನೇ ಶುರುವಾಗಿದೆ ನಾಳೆ 100% ನಿಲ್ಲುತ್ತೆ ಆದರೂ ಒಂದು ಮಾತು ಹೇಳ್ತೀನಿ ಇವತ್ತು ಸಂಜೆವರೆಗೂ ಕೂಡ ಅವಕಾಶ ಇದೆ
ನಾವು ನಾಳೆಯಿಂದನೇ ಮುಷ್ಕರಕ್ಕೆ ಕೊಟ್ಟಿರೋದು ಆದರೆ ಕೆಲವು ಎಂಪ್ಲಾಯೀಸ್ಗಳು ವಾಲಂಟರಿಯಾಗಿ ಅವರೇ ಸ್ವಪ್ರೇರಣೆಯಿಂದ ನಾನು ಇವತ್ತು ಕೆಲಸಕ್ಕೆ ಹತ್ತಿದ್ರೆ ನಾಳೆ ನಮ್ಮ ಕೈಲಿ ಕೆಲಸ ಮಾಡಿಸ್ಕೊತಾರೆ ನಮಗೆ ಪ್ರೆಸರ್ ಆಗ್ತಾರೆ ನಮಗೆ ಕೆಲವು ರಿಪೋರ್ಟ್ಗಳು ಆಗ್ತಾರೆ ಕೆಲವು ಏನೇನೋ ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡಿ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿ ನಮಗೆ ತೊಂದರೆ ಕೊಡ್ತಾರೆ ಆ ದೃಷ್ಟಿಯಿಂದನೇ ಇವತ್ತಿನಿಂದನೇ ನಾವು ಡ್ಯೂಟಿಗೆ ಹೋಗಲ್ಲ ಅನ್ನುವಂಥದ್ದು ನಮ್ಮ ಕಾರ್ಮಿಕರ ಹಳಲು ಈ ವಿಚಾರದಲ್ಲಿ ನಾವೇನು ಹೇಳಿದ್ವಿ ನಿಮ್ಮ ಇಷ್ಟ ಬಂದಂಗೆ ಮಾಡಿ ಅಂತ ಹೇಳಿದ್ವಿ ಆದರೆ ಅವರು ಸ್ವಪ್ರೇರಣೆಯಿಂದನೇ ಇವತ್ತಿನಿಂದನೇ ಡ್ಯೂಟಿ ಸ್ಟಾಪ್ ಮಾಡೋದು ಲೆಕ್ಕ ನಾವು ದುಡಿಯೋದಕ್ಕೆ ಸಂಬಳ ಕೇಳ್ತಾ ಇದ್ದೀವಿ ಅಷ್ಟೇ ನಮ್ಗೆ ನೀನು ಎಕ್ಸ್ಟ್ರಾ ಕೊಡಿ ನಾನು ಏನೋ ಒನ್ ಟ್ರಿಪ್ ಮಾಡ್ಕೋಬೋತೀನಿ ನಂಗೆ 3 ಲಕ್ಷ ಸಂಬಳ ಕೊಡಿ ಅಂತ ಕೇಳೋ ಅಂಥ ವ್ಯಕ್ತಿಗಳಲ್ಲ ಸಾರಿಗೆ ನೌಕರರು ಅಂದರೆ ಸಾರ್ವಜನಿಕರಿಗೆ ಎಲ್ಲ ಚೆನ್ನಾಗಿ ಅರ್ಥ ಆಗಿದೆ ಸರ್ ಈಗ ನೊಂದು ಬೆಂದು ಸಾಕಾಗಿದ್ದೀವಿ ಸರ್ ನಾವು ಕೇಳ್ತಿರೋದು ನಮ್ಮ ಹೊಟ್ಟೆ ಪಾಡಿಗೆ ನಮ್ಮ ಜೀವನ ಮಾಡೋಕ್ಕೆ ನಮ್ಮನ್ನ ಸಂಬಳ ಕೇಳ್ತಾ ಇದ್ದೀವಿ ನಾವು ರೈಯರ್ ಆಫೀಸರ್ ಕೊಡ್ತಿರೋ ಸಂಬಳ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ನಾವೇನು ಕೆಲಸ ಮಾಡ್ತಿದ್ದೀವಿ ಆ ಕೆಲಸಕ್ಕೆ ಸಂಬಳ ಕೊಡಿ ಅಂತ ಕೇಳ್ತಿದ್ದೀವಿ ಅದು ಕೊಡಂಗಿದ್ರೆ ನಮ್ಮ ಸೌರಿ ಸಾಹೇಬರು ಇಷ್ಟೊಂದು ನಮ್ಮನ್ನ ಸದಾಯಿಸ್ತಿರಲಿಲ್ಲ 3 ತಿಂಗಳು ನಮಗೆ ಸುಮ್ಮನೆ ಇಲ್ಲದೆ ಪಲ್ದೇವದ್ದೆಲ್ಲ ಬರೀ ಹೇಳ್ಕೊಂಡೇ ಬಂದರು ಈಗಲೂ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಸಂಬಳ ಕೂಡ ಅದೇ ನಮ್ಮ ಹತ್ರ ಕಳಕಳಕ್ಕೆ ಏನೂ ಇಲ್ಲ ಸರ್ ಕಳಕಳಕ್ಕೆ ಏನೂ ಇಲ್ಲದ್ರಿಂದಾಗಿ ನಾವು ಜೈಲು ಬರೋ ಮಾಡೋಕ್ಕೂ ರೆಡಿ ಇದ್ದೀವಿ ಅದರಿಂದಾಗಿ ಅವ್ರು ಎಸ್ಪ ಮಾಡಿದ್ರೆ ನಾವು ಜೈಲು ಬರೋನೇ ಮಾಡ್ತೀವಿ ಸರ್ ನಾವೇ ಹೋಗಿ ಜೈಲಲ್ಲಿ ಕೂತ್ಕೋತೀವಿ ಎಲ್ಲ ಕಾರ್ಮಿಕರು ಕೂಡ ಅವರೇ ಸ್ವಇಚ್ಛೆಯಿಂದ ಅವ್ರಿಗಾಗಿರೋ ಅನ್ಯಾಯದ ಅರಿವಾಗಿರೋದ್ರಿಂದ ಅವರೇ ಸ್ವಇಚ್ಛೆಯಿಂದ ಇವತ್ತೇ ಕೆಲಸಕ್ಕೆ ಗೈರು ಹಾಜರಿ ಆಗ್ತಾ ಇದ್ದಾರೆ ನಾಳೆಯಿಂದ ನಮ್ಮದು ಇರೋದು ಆದರೆ ಇವತ್ತಿನಿಂದಲೇ ಅವರು ರೆಡಿ ಆಯ್ತಾ ಇದ್ದಾರೆ ಸರ್ ಎಸ್ಮಾ ಜಾರಿ ಮಾಡಿದ್ರೂ ಕೂಡ ಅದೇ ನಮ್ಮ ಹತ್ರ ಕಳಕಳಕ್ಕೆ ಏನೂ ಇಲ್ಲ ಸರ್ ಕಳಕಳಕ್ಕೆ ಏನೂ ಇಲ್ಲದ್ರಿಂದಾಗಿ ನಾವು ಜೈಲು ಬರೋ ಮಾಡೋಕ್ಕೂ ರೆಡಿ ಇದ್ದೀವಿ ಅದರಿಂದಾಗಿ ಅವ್ರು ಎಸ್ಮಾ ಮಾಡಿದ್ರೆ ನಾವು ಜೈಲು ಬರೋನೇ ಮಾಡ್ತೀವಿ ಸರ್ ನಾವೇ ಹೋಗಿ ಜೈಲಲ್ಲಿ ಕೂತ್ಕೋತೀವಿ ಎಲ್ಲ ಕಾರ್ಮಿಕರು ಕೂಡ ಅವರೇ ಸ್ವಇಚ್ಛೆಯಿಂದ ಅವ್ರಿಗಾಗಿರೋ ಅನ್ಯಾಯದ ಅರಿವಾಗಿರೋದ್ರಿಂದ ಅವರೇ ಸ್ವಇಚ್ಛೆಯಿಂದ ಇವತ್ತೇ ಕೆಲಸಕ್ಕೆ ಗೈರು ಹಾಜರಿ ಆಗ್ತಾ ಇದ್ದಾರೆ ನಾಳೆಯಿಂದ ನಮ್ಮದು ಇರೋದು ಆದರೆ ಇವತ್ತಿನಿಂದಲೇ ಅವರು ರೆಡಿ ಆಯ್ತಾ ಇದ್ದಾರೆ ಸರ್ ಈಗಾಗಲೇ ಸಾರಿಗೆ ನೌಕರರು ಇವತ್ತಿನಿಂದಲೇ ಆಲ್ಮೋಸ್ಟ್ ಈಗ ಮುಷ್ಕರವನ್ನು ಆರಂಭ ಮಾಡ್ತಾ ಇದ್ದಾರೆ ಕೆಲಸಕ್ಕೆ ಹಾಜರಾಗ್ತಾ ಇಲ್ಲ ಸೊ ಈ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಎಂಡಿ ಆಗಿರುವಂತಹ ಶಿಕ್ಕಾ ಕೂಡ ಮಾತನಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋವಿಡ್ ಬಳಿಕ ಬಿಎಂಟಿಸಿ ನಷ್ಟದಲ್ಲಿದೆ ಮುಂದಿನ ದಿನಗಳಲ್ಲಿ ನಾವು ಬೇಡಿಕೆಗಳನ್ನ ಈಡೇರಿಸ್ತೀವಿ ಆಲ್ಮೋಸ್ಟ್ 10ರಲ್ಲಿ 8 ಬೇಡಿಕೆಗಳನ್ನ ನಾವು ಈಡೇರಿಸಿದೀವಿ ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇವರ ಮತ್ತೊಂದು ಬೇಡಿಕೆಯನ್ನ ಕೂಡ ನಾವು ಈಡೇರಿಸ್ತೀವಿ ಅಂತ ಹೇಳಿ News 18 ಮೂಲಕ ಬಿಎಂಟಿಸಿ ಎಂಡಿ ಶಿಖಾ ಮನವಿಯನ್ನ ಮಾಡಿಕೊಂಡಿದ್ದಾರೆ ನೀವು ಕೆಲಸಕ್ಕೆ ಹಾಜರಾಗಿ ಅನ್ನುವಂತಹ ಮನವಿಯನ್ನ ಅವರು ಮಾಡಿಕೊಂಡಿದ್ದಾರೆ ಯಾರಿಗೂ ಕೂಡ ಇದರಿಂದ ಸಮಸ್ಯೆ ಆಗದ ಹಾಗೆ ನೋಡ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ ಕೋವಿಡ್ ನಂತರ ಇಡೀ ಒಂದು ಆರ್ಥಿಕ ಸ್ಥಿತಿಯೇ ಆರ್ಥಿಕ ಜಗತ್ತೇ ಸಂಕಷ್ಟದಲ್ಲಿದೆ ಅದೇ ರೀತಿಯಾಗಿ ಕೋವಿಡ್ ಬಳಿಕ ಬಿಎಂಟಿಸಿ ಕೂಡ ನಷ್ಟವನ್ನ ಅನುಭವಿಸಿದೆ ಈ ಹಿಂದೆ ಸಾಕಷ್ಟು ಆದಾಯ ಬರ್ತಾ ಇತ್ತು ಆದ್ರೆ ಈಗ ಅರ್ಧಕ್ಕರ್ಧ ಆದಾಯ ನಿಂತು ಹೋಗಿದೆ ಯಾಕಂದ್ರೆ ಜನ ಬಸ್ಗಳಲ್ಲಿ ಈಗ ತೆರಳ್ತಾ ಇಲ್ಲ ಹಾಗಾಗಿ ನೀವು ಕೂಡ ಕೆಲಸಕ್ಕೆ ಹಾಜರಾಗಿ ಅನ್ನುವ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹೈಕ್ ಬಗ್ಗೆ ಸಹ ಈಗ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಇರುವುದರಿಂದ ಅದೇ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗಿದೆ ಈಗ ನಗರ ಪೊಲೀಸ್ ಆಯುಕ್ತ ಅಂತ ಕಮಲ್ ಪಂತ್ ಅವರು ಮಾತಾಡಿದ್ರು ನಾಳೆ ಕೋವಿಡ್ ಪ್ರೋಟೋಕಾಲ್ ಪ್ರಕಾರವಾಗಿ ಯಾರು ಪ್ರತಿಭಟನೆ ಮಾಡಂಗಿಲ್ಲ ಜೊತೆಗೆ ಯಾರು ಕಲ್ಲು ತೂರಾಟ ಕೂಡ ಮಾಡಂಗಿಲ್ಲ ಒಂದು ವೇಳೆ ಆ ರೀತಿ ಮಾಡಿದ್ರೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಿದ್ರೆ ಜೊತೆಗೆ ಸಾರಿಗೆ ಇಲಾಖೆಯವರು ಏನಾದ್ರು ಪ್ರೈವೇಟ್ ಬಸ್ಸಸ್ನ ಮುಖಾಂತರವಾಗಿ ಜನರನ್ನ ಹೋಗೋಕೆ ಬಿಟ್ರೆ ಅದಕ್ಕೆ ಸೂಕ್ತ ಬಂದೋಬಸ್ತ ಕೊಡುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಂತೀವಿ ಅದಕ್ಕೆ ಏನು ಎಸ್ಕಾರ್ಟ್ ಬೇಕೋ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ರೆ ಒಂದು ವೇಳೆ ನೀವೇನಾದ್ರೂ ಬಿಎಂಟಿಸಿ ಬಸ್ಗಳನ್ನೇ ಬಂದಿಲ್ಲ ಅಂತಂದ್ರೆ ಪ್ರೈವೇಟ್ ಬಸ್ನ ಅಪ್ರೋಚ್ ಮಾಡುವಂತ ಸಾಧ್ಯತೆ ಇದೆಯಾ ಪ್ರೈವೇಟ್ ಆಪರೇಟರ್ಸ್ಗೆ ಈಗಾಗಲೇ ನಾನು ಹೇಳಿದ ಹಾಗೆ ಸಾರಿಗೆ ಆಯುಕ್ತರು ಅವರು ಈಗಾಗಲೇ ಅಪ್ರೋಚ್ ಮಾಡಿದ್ದಾರೆ ಅವ್ರ ಜೊತೆ ಈಗಾಗಲೇ ಈಗನೂ ಮೀಟಿಂಗ್ ನಡೀತಾ ಇದೆ RTOs ನಮ್ಮ ಹತ್ರ ಎಲ್ಲ ಡೀಟೇಲ್ಸ್ ತಗೊಂಡಿದ್ದಾರೆ ಸೊ ಪ್ರೈವೇಟ್ ಆಪರೇಟರ್ಸ್ ನಾಳೆ ಆಪರೇಟ್ ಮಾಡಿದರೆ ಎಲ್ಲ ತರದ ಫೆಸಿಲಿಟೇಷನ್ ಬಿಎಂಟಿಸಿ ವತಿಯಿಂದ ಮಾಡ್ತೀವಿ ಫೈನಲ್ ಆಗಿ ಮೇಡಮ್ ಎಸ್ಮಾ ಜಾರಿ ಮಾಡುವಂತ ಕುರಿತಾಗಿ ಏನಾದರೂ ಅಧಿಕಾರಿಗಳ ಜೊತೆ ಚರ್ಚೆ ಆಗಿದೆಯಾ ಹೇಗೆ ಸೊ ಇವಾಗ ನಾವು ನೋ ವರ್ಕ್ ನೋ ಪೇ ಅಂತ ಆದೇಶ ಹೊರಡಿಸಿದೀವಿ ಇನ್ ಮುಂದೆ ಪರಿಸ್ಥಿತಿ ನೋಡ್ಬಿಟ್ಟು ಎಸ್ಮಾ ಬಗ್ಗೆ ಏನು ಕ್ರಮ ಕೈಗೊಳ್ಬೇಕು ಅದ್ರ ಬಗ್ಗೆ ಮಾಲಾಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ತೀವಿ ಮೇಡಮ್ ಬೆಂಗಳೂರು ನಗರದಲ್ಲಿ ಸಂಜೆ ವೇಳೆ ಬಿಎಂಟಿಸಿ ಬಸ್ಗಳ ಸಂಖ್ಯೆ ಗಣನೀಯವಾಗಿ ಕಮ್ಮಿ ಆಗ್ತಾ ಇದೆ ಪ್ರಯಾಣಿಕರು ಹೋಗುವಂತವರು ಪರದಾಡ್ತಿದ್ದಾರೆ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇದೆ ನಿಮಗಿರುವಂತಹ ಮಾಹಿತಿ ಪ್ರಕಾರ ಬಿಎಂಟಿಸಿ ಬಸ್ಗಳು ಆಲ್ರೆಡಿ ನಿಂತಿದೆಯಾ ಸೊ ಇವಾಗಲೇ ನಮ್ಮದು ಟ್ರಾಫಿಕ್ ಟೀಮ್ ನಾವು ಮ್ಯಾಜಿಸ್ಟ್ರೇಟ್ಲದಲ್ಲಿ ಸಹ ಡೆಪ್ಯೂಟ್ ಮಾಡಿದ್ದೀವಿ ನಾವು ಮಾಹಿತಿ ತಗೊಳ್ತಾ ಇದ್ದೀವಿ ಸದ್ಯಕ್ಕೆ ಯಾವುದು ಸದ್ಯಕ್ಕೆ ಸಮಸ್ಯೆ ಇಲ್ಲ ಬಟ್ ನಿಮ್ಮ ಈಗ ಪೀಕ್ ಟೈಮ್ ಏನಿರುತ್ತೆ 6:00 to 6:30 ಯಾವಾಗ ಎಲ್ಲ ಆಫೀಸ್ ಗೋವರ್ಸ್ ವಾಪಸ್ ಮನೆಗೆ ಹೋಗ್ತಾರೆ ಸ್ಟೂಡೆಂಟ್ಸ್ ವಾಪಸ್ ಹೋಗ್ತಾರೆ ಆ ಟೈಮ್ಗೆ ನಾವು ವಾಚ್ ಮಾಡಬೇಕು ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಲು ಹಾಗೂ ಹೆಚ್ಚುವರಿ ಬಸ್ಸಸ್ ಎಲ್ಲ ಡಿಪೋಸ್ಲಿ ಅಂತ ಕಳಿಸಲು ನಾವು ನಿರ್ದೇಶನ ಕೊಟ್ಟಿದ್ದೀವಿ ಬಿಎಂಟಿಸಿ ಬಸ್ ನಿಲ್ದಾಣ ಏನಾದರೂ ಮೈಕ್ ಮುಖಾಂತರ ನೀವು ಜನರಿಗೆ ತಿಳಿಸುವಂತ ಕೆಲಸ ಏನಾದರೂ ಆಗ್ತಿದೆಯಾ ಯಾಕಂದ್ರೆ ಜನರಿಗೆ ಗೊತ್ತಾಗಲ್ಲ ಎಲ್ಲಿಂದನೋ ದೂರದಿಂದ ಬರ್ತಾರೆ ಬಿಎಂಟಿಸಿ ಇರುತ್ತೆ ಅಂತ ಬರ್ತಾರೆ ಒಂದು ವೇಳೆ ಬಸ್ ಇಲ್ಲ ಅಂದ್ರೆ ಅವ್ರು ಪರದಾಡುವಂತ ಸ್ಥಿತಿ ಎದುರಾಗುತ್ತೆ ಈಗ ಏನಾದರೂ ಮೈಕ್ ಮುಖಾಂತರವಾಗಿ ನಾಳೆ ಈ ರೀತಿ ಸಿಚುಯೇಷನ್ ಇರುತ್ತೆ ಅಂತ ಹೇಳ್ತಿದ್ರೆ ಅಥವಾ ಇವತ್ತಿನ ಒಂದು ಸಿಚುಯೇಷನ್ ಬಗ್ಗೆ ಹೇಳ್ತಿದ್ರ ಸೊ ಇವತ್ತಿನ ಸಿಚುಯೇಷನ್ ನಾನು ಈಗಾಗಲೇ ತಿಳಿಸಿದ್ದೀನಿ ಮತ್ತೆ ಮಾಧ್ಯಮ ಮುಖಾಂತರ ಸಹ ನೀವು ತಾವು ಎಲ್ಲರೂ
ಅಪ್ಡೇಟ್ ಕಂಟಿನ್ಯೂಸ್ಲಿ ಮಾಡ್ತಾ ಇದ್ದೀರಾ? ಸೊ ಬಹುಶಃ ಜನರಿಗೆ ನಾಳೆದು ಪರಿಸ್ಥಿತಿ ಬಗ್ಗೆ ಮಾಹಿತಿ ಇದೆ, ಹಾಗೂ ಮತ್ತೊಮ್ಮೆ ತಮ್ಮ ಮುಖಾಂತರ ನಾನು ಪ್ರಯಾಣಿಕರಿಗೆ ಕೇಳ್ಕೊಳ್ತಾ ಇದ್ದೀನಿ. ನಾಳೆ ಟ್ರಾನ್ಸ್ಪೋರ್ಟ್ ಇಲಾಖೆಯಿಂದ, ಏನು ಸಾರಿಗೆ ಆಯುಕ್ತರು ಅವರು RTO ಇಲಾಖೆಯಿಂದ ಪರ್ಯಾಯ ವ್ಯವಸ್ಥೆಗೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಪ್ರೈವೇಟ್ ಬಸ್ಸಸ್ ಅನ್ನು ಆಪರೇಟ್ ಮಾಡಲು ಸಭೆಗಳು ನಡೆದಿದೆ. ಆದರೆ ಎಷ್ಟು ಸಂಖ್ಯೆಯಲ್ಲಿ BMTC ಬಸ್ಸಸ್ ದಲ್ಲಿ ನಾವು ಜನರು ಕರ್ಕೊಂಡು ಹೋಗೋದು, ಏನು ಕ್ಷಮತೆ ಇದೆ ಅದು ಬಹುಶಃ ಮೀಟ್ ಮಾಡಲಿಕ್ಕೆ ಆಗಲ್ಲ. ಸೊ ಸಾರ್ವಜನಿಕರು ಸ್ವಲ್ಪ ತಾಳ್ಮೆಲೆಯಿಂದ ಬಸ್ಗೆ ವೇಟ್ ಮಾಡಬೇಕು. ಪ್ರೈವೇಟ್ ಬಸ್ಸಸ್ ಆಪರೇಟ್ ಮಾಡಲು ಎಲ್ಲ ತರಹದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಕೊನೆಯದಾಗಿ ನ್ಯೂಸ್ 18 ಮುಖಾಂತರವಾಗಿ ನಿಮ್ಮ ನೌಕರರಿಗೆ ನೀವು ಏನು ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀರಾ? ಸೊ ಈಗಾಗಲೇ ಸರ್ಕಾರ ವತಿಯಿಂದ ಹಾಗೂ ಆಡಳಿತ ಪಕ್ಷದಿಂದ ನಾವು 9-8 ಡಿಮ್ಯಾಂಡ್ಸ್ ನಾವು ಮೀಟ್ ಮಾಡಿದ್ದೀವಿ, ಹಾಗೂ ಇದ್ರ ಬಗ್ಗೆ ಬಹಿರಂಗವಾಗಿ ನಿಮ್ಮ ಜೊತೆ ಎಲ್ಲರ ಜೊತೆ ಚರ್ಚೆನೂ ಆಗಿದೆ. ಈಗಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಮ್ದು ಏನು ಮೇಜರ್ ಡಿಮ್ಯಾಂಡ್ ಇದೆ 6-pay ಕಮಿಷನ್ ಬಗ್ಗೆ, ಅದು ಮೀಟ್ ಮಾಡಲಿಕ್ಕೆ ಆಗುವುದಿಲ್ಲ. ಅದ್ರ ಬಗ್ಗೆ ಇವತ್ತು ಬೆಳಗ್ಗೆ ಕೂಡ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಬಹಿರಂಗವಾಗಿ ಹೇಳಿದ್ದಾರೆ. ಬಟ್ ಜೊತೆಗೆ ಏನು ಫೈನಾನ್ಷಿಯಲ್ ರಿಲೀಫ್ ಕೊಡಬೇಕು ಅದು ಕೂಡ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಮುಗಿದಿದ್ದಂಗೆ ಅದನ್ನು ಕೊಡ್ತೀವಿ. ಬಟ್ ಮೀನ್ ವೈಲ್ ಈಗಿನ ಏನು ಕೋವಿಡ್ ಪರಿಸ್ಥಿತಿ ಇದೆ, ಜನ ನಮ್ಮ ನಂಬಿ ಎಸ್ಪೆಷಲಿ ಬೆಂಗಳೂರಲ್ಲಿ ನಮ್ಮನ್ನ ನಂಬಿ ಸುಮಾರು 20 lakh ಪ್ರಯಾಣಿಕರು ಓಡಾಡ್ತಾ ಇದ್ದಾರೆ ಡೈಲಿ, ಅವ್ರಿಗೆ ತೊಂದರೆ ಆಗದಂತೆ ನಾವು ನೋಡ್ಕೋಬೇಕು. ಸೊ ಮತ್ತೊಮ್ಮೆ ನಿಮ್ಮ ಚಾನೆಲ್ ಮುಖಾಂತರ ಎಂಪ್ಲಾಯೀಸ್ಗೆ ಮನವಿ, ದಯವಿಟ್ಟು ಸ್ಟ್ರೈಕ್ಗೆ ಮುಂದೆ ಹೋಗಬಾರದು. ಇದಿಷ್ಟು BMTC MD ಶಿಖಾ ಅವರು ಹೇಳುವಂತದ್ದು. ಎಲ್ಲೋ ಒಂದು ರೀತಿ ಅವರ ನೌಕರಿಗೆ ಅವರು ಮನವಿಯನ್ನು ಮಾಡ್ಕೊಂತಿದ್ದಾರೆ. ದಯವಿಟ್ಟು ಕೂಡ ಯಾರೇ ಪ್ರಯಾಣಿಕರಿಗೂ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳಿ. ನಿಮ್ಮ ಮನವಿಗಳೆಲ್ಲವನ್ನೂ ಕೂಡ ಈಗಾಗಲೇ ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದೀವಿ. ಆದಷ್ಟು ಬೇಗ ಸರ್ಕಾರ ನಿಮ್ಮ ಮನವಿಯನ್ನ ಬಗೆಹರಿಸುವಂತಹ ಸಾಧ್ಯತೆಗಳು ಇದೆ. ಆ ಒಂದು ಕಾರಣಕ್ಕೂ ದಯವಿಟ್ಟು ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಡಬೇಡಿ ಎನ್ನುವಂತಹ ಮನವಿಯನ್ನ ಮಾಡ್ಕೊಂತಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. ಪ್ರಯಾಣಿಕರಿಗೆ ಈಗ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ, ಜನರಿಗೆ ತೊಂದರೆ ಆಗದಂತೆ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಲಾಗ್ತಾ ಇರೋದು. ಈಗಾಗಲೇ ಮಧ್ಯಾಹ್ನದಿಂದಲೇ ಸಾರಿಗೆ ನೌಕರರು ಮುಷ್ಕರವನ್ನ ಆರಂಭ ಮಾಡಿದ್ದಾರೆ. ಯಾರು ಕೂಡ ಬಸ್ಗಳಲ್ಲಿ ತಾವು ಕೆಲಸವನ್ನ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಡ್ರೈವರ್ ಇದ್ರೆ ಕಂಡಕ್ಟರ್ ಇಲ್ಲ, ಕಂಡಕ್ಟರ್ ಇದ್ರೆ ಡ್ರೈವರ್ ಇಲ್ಲ ಅನ್ನುವಂತ ಸಿಚುವೇಶನ್. ಹಾಗಾಗಿ ಬಸ್ಗಳೆಲ್ಲ ಡಿಪೋಗಳಲ್ಲೇ ನಿಂತಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ನೌಕರರಿಗೆ, ಅದರಲ್ಲಿ ಪ್ರಮುಖವಾಗಿ ನಾಗರಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಖಾಸಗಿ ಬಸ್, ಖಾಸಗಿ ಶಾಲಾ ಬಸ್ಗಳ ಬಳಕೆಗೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. 7+2,000 ಖಾಸಗಿ ಬಸ್ ಸೇವೆಗಳನ್ನ ಈಗ ಆರಂಭ ಮಾಡೋದಕ್ಕೆ ನಿರ್ಧಾರ ಕೈಗೊಂಡಿದ್ದು, ಖಾಸಗಿ ಶಾಲೆಗಳ ವಾಹನಗಳನ್ನ ಬಳಕೆಯನ್ನ ಮಾಡಿಕೊಳ್ಳಲಾಗುತ್ತೆ. ಪರ್ಮಿಟ್ ಇಲ್ಲದಿದ್ರು ಟ್ಯಾಕ್ಸಿ ಕ್ಯಾಬ್ಗಳನ್ನ ಜೊತೆಗೆ ಹೆಚ್ಚುವರಿ ರೈಲು ಸಂಚಾರಕ್ಕೂ ಕೂಡ ಕೇಂದ್ರಕ್ಕೆ ಮನವಿಯನ್ನ ಮಾಡಿಕೊಳ್ತಾ ಇದೆ ಸರ್ಕಾರ. ಸೊ ಒಂದ್ ಕಡೆ ಈಗಾಗಲೇ ಎಲ್ಲರೂ ಕೂಡ ಹಿಡಿಶಾಪ ಹಾಕ್ತಾ ಇರೋದು ಸರ್ಕಾರಕ್ಕೇನೆ, ಯಾಕಂದ್ರೆ ಸರ್ಕಾರ ಇದನ್ನ ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ. ಯಾಕಂದ್ರೆ 3 ಗಡುವನ್ನ ಕೊಡ್ಲಾಗಿತ್ತು, ಆದ್ರೂ ಕೂಡ ಸರ್ಕಾರ ಯಾವುದೇ ರೀತಿಯಾದಂತಹ ನೌಕರರ ಬೇಡಿಕೆಗಳನ್ನ ಈಡೇರಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಪ್ರಮುಖ ಬೇಡಿಕೆಯನ್ನು, ಆ ಒಂದು ಬೇಡಿಕೆಯನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಮಾತುಕತೆಯನ್ನು ಕೂಡ ನಡೆಸಿಲ್ಲ. ಕೊನೆ ಮೂಮೆಂಟ್ ಅಲ್ಲಿ ಮುಷ್ಕರವನ್ನ ಮಾಡ್ತಾರೆ ಅಂದ ತಕ್ಷಣ ಸರ್ಕಾರ ಈಗ ಇಂತಹ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದೆ ಅಂತ ಹೇಳಿ. ಸೊ ಈ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಬೇರೆ ಬೇರೆ ರೀತಿಯಂತಹ ಪರ್ಯಾಯ ಮಾರ್ಗಗಳನ್ನ ಹುಡ್ಕೊಳ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ನಾಗರಿಕರಿಗೆ ತೊಂದರೆ ಆಗಬಾರದು ಅಂತ ಹೇಳಿ. ಒಂದು ವೇಳೆ ನಾಗರಿಕರಿಗೆ ತೊಂದರೆ ಆದ್ರೆ ಖಂಡಿತವಾಗ್ಲೂ ಕೂಡ ಸರ್ಕಾರಕ್ಕೆ ಜನ ಹಿಡಿಶಾಪ ಹಾಕೋದು ಗ್ಯಾರಂಟಿ. ಇನ್ನು ನಾಳೆ ಯಾರು ಕೂಡ ಪ್ರತಿಭಟನೆ ಮಾಡುವಂತಿಲ್ಲ. ನಾಳೆ ಪ್ರತಿಭಟನೆ ಏನಾದರೂ ಮಾಡಿದ್ರೆ ಬಂಧಿಸ್ತೇವೆ ಅಂತ ಹೇಳಿ ಪೊಲೀಸ್ ಕಮಿಷನರ್ ಈಗ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಕೂಡ ಪ್ರತಿಭಟನೆ ಮಾಡುವಂತಿಲ್ಲ. ಆಲ್ರೆಡಿ ಈಗಾಗಲೇ ಸರ್ಕಾರ ಕೂಡ ಗೈಡ್ಲೈನ್ಸ್ ಅಲ್ಲಿ, ಕೊರೋನಾ ಗೈಡ್ಲೈನ್ಸ್ ಅಲ್ಲಿ ಹೇಳಿದೆ ಮುಷ್ಕರ ಪ್ರತಿಭಟನೆ ಮಾಡುವ ಹಾಗೆ ಇಲ್ಲ ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ನಾಳೆ ಯಾರು ಕೂಡ ಪ್ರತಿಭಟನೆ ಮಾಡುವ ಹಾಗಿಲ್ಲ, ಮುಷ್ಕರ ಮಾಡುವ ಹಾಗಿಲ್ಲ. ಯಾರಾದ್ರೂ ಚೇಷ್ಟೆ ಮಾಡಿದ್ರೆ ಸುಮ್ಮನೆ ಬಿಡಲ್ಲ, ಕರ್ತವ್ಯಕ್ಕೆ ಬಂದ ಸಿಬ್ಬಂದಿಗೆ ಆರ್ಮ್ ಎಸ್ಕರ್ಟ್ ಅನ್ನ ಕೊಡ್ತೇವೆ ಅನ್ನುವಂತಹ ವಿಚಾರವನ್ನ ಕೂಡ ಈಗ ಕಮಲ್ ಪಂತ್ ಅವರು ಹೇಳಿದ್ದಾರೆ. ನಗರ ಪೊಲೀಸ್ ಆಯುಕ್ತರು ರಸ್ತೆಗೆ ಇಳಿದು ಏನಾದರೂ ಕಲ್ಲು ತೂರಾಟ ಮಾಡಿದ್ರೆ ಅವರಿಗೆ ತಕ್ಕ ಶಾಸ್ತಿಯನ್ನ ಕೈಗೊಳ್ಳಲಾಗತ್ತೆ, ತಕ್ಕ ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗುತ್ತೆ. 21 ತಾರೀಕಿನವರೆಗೂ ಕೂಡ ಕೋವಿಡ್ ಪ್ರೋಟೋಕಾಲ್ ಇದೆ. ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತುಕತೆ ನಡೆದಿದೆ ಅಂತ ಹೇಳಿದ್ದಾರೆ ಪೊಲೀಸ್ ಆಯುಕ್ತರಾಗಿರುವ ಕಮಲ್ ಪಂತ್ ಅವರು. ಯಾವ ತರದ್ದು ಪ್ರತಿಭಟನೆ ಮತ್ತೆ ಜನ ಸಂದಟ ಅಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಈ ತರ ಯಾವುದು ಚಟುವಟಿಕೆಗೆ ಜನ ಹೊರಗೆ ಬಂದ್ರೆ ನಾವು ಅವ್ರಿಗೆ ಅರೆಸ್ಟ್ ಮಾಡ್ತೀವಿ, ಕಾನೂನಿನಿಂದ ಕ್ರಮ ತಗೊಳ್ತೀವಿ. ಒಂದು ಸ್ಪಷ್ಟವಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಯಾವ ತರದ್ದು ಪ್ರಿವೆಂಟಿವ್ ಅರೆಸ್ಟ್ ಆಗಲ್ಲ. ಯಾರು ಈ ತರ ಬಂದ್ರೆ ಅವ್ರ ಮೇಲೆ ರೆಗ್ಯುಲರ್ IPC ಸೆಕ್ಷನ್ ಪ್ರಕಾರ ಅರೆಸ್ಟ್ ಆಗ್ತಾರೆ. ಅವ್ರಿಗೆ ಆಗ್ಬೇಕಾ ಅವ್ರ ಅರೆಸ್ಟ್ ಮಾಡ್ತೀವಿ. ಅರೆಸ್ಟ್ ಮಾಡಿದ್ಮೇಲೆ ಸಾರಿಗೆ ಸಿಬ್ಬಂದಿ ಏನಾದರೂ ಮುಷ್ಕರವನ್ನ ನಡೆಸಿದ್ರೆ ಅವರ ಮೇಲೆ ಎಸ್ಮಾ ಪ್ರಯೋಗ ಮಾಡೋದಿಕ್ಕೆ ಸರ್ಕಾರ ಮುಂದಾಗಿದೆ.
ನಾಳೆಯಿಂದ ಸಾರಿಗೆ ನೌಕರರ ಮುಷ್ಕರ ಇರುವ ಹಿನ್ನೆಲೆಯಲ್ಲಿ ಆಲ್ರೆಡಿ ಈಗಾಗಲೇ ಆರಂಭ ಆಗಿದೆ ಸೋ ಈ ಒಂದು ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ನೇತೃತ್ವದಲ್ಲಿ ಸರ್ಕಾರದ ಹಿರಿಯ ಅಧಿಕಾರಿಗಳ ಸಭೆ ನಡೆಯಿತು ಸಭೆ ಬಳಿಕ ಮಾತನಾಡಿದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಸಾರಿಗೆ ನೌಕರರ ಜೊತೆ ಸಂಧಾನ ಇಲ್ಲ ಎಸ್ಮಾ ಜಾರಿಗೆ ಬಗ್ಗೆ ಯೋಚನೆ ಮಾಡುತ್ತಾ ಇದ್ದೇವೆ ವೆರಿ ಸ್ಟ್ರಿಕ್ಟ್ ಆಗಿ ಡೀಲ್ ಮಾಡುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಹೀಗಾಗಿ ಕಾನೂನು ರೀತಿ ಕ್ರಮದ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಅಂತ ಹೇಳಿದರು ಮುಷ್ಕರಕ್ಕೆ ಯಾರಾದರೂ ಪ್ರಚೋದನೆ ಕೊಟ್ಟರೆ ಶಿಸ್ತು ಕ್ರಮ ಜರುಗಿಸುತ್ತೇವೆ ಅನ್ನುವ ಎಚ್ಚರಿಕೆಯನ್ನ ನೀಡಿದ್ದಾರೆ ಕೋವಿಡ್ ಪರಿಸ್ಥಿತಿ ಬಂದು ಹೋದ ವರ್ಷ ಟ್ರಾನ್ಸ್ಪೋರ್ಟ್ ನಿಮಗೆ ಗೊತ್ತಿದೆ ನಾಲ್ಕು ತಿಂಗಳು ಲಾಕ್ ಡೌನ್ ಇತ್ತು ಆಮೇಲೆ ಯಾರು ಟ್ರಾನ್ಸ್ಪೋರ್ಟ್ ಪ್ರಯಾಣಿಕರು ಹೋಗ್ತಾ ಇರಲಿಲ್ಲ ಈ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಸ್ಗೆ ಅವರಿಗೆ ಆದಾಯನೂ ಇರಲಿಲ್ಲ ಆದರೂ ಸರ್ಕಾರ 2100 ಕೋಟಿ ಸಂಬಳಕ್ಕೋಸ್ಕರ ಸರ್ಕಾರನೇ ಭರಿಸಿ ಅವರು ಯಾರಿಗೂ ಸಂಬಳ ಕಡಿತ ಮಾಡಿಲ್ಲ ಎಲ್ಲರಿಗೂ ಎಂಪ್ಲಾಯೀಸ್ಗೆ ಆನ್ ಟೈಮ್ ಸಂಬಳ ಕೊಟ್ಟಾಯಿತು ಈಗಲೂ ಜೂನ್ ವರೆಗೆ ಬಿಎಂಟಿಸಿ ಎಂಪ್ಲಾಯೀಸ್ಗೆ ಸಂಬಳ ಕೊಡಲಿಕ್ಕೆ ಆಗಲ್ಲ ಸರ್ಕಾರ ಆದೇಶನೂ ಆಗಿದೆ ಸೊ ಸರ್ಕಾರ ಇದರಲ್ಲಿ ಎಂಪ್ಲಾಯೀಸ್ಗೆ ಆದಾಯ ಇಲ್ಲ ಅವರಿಗೆ ಅಂತ ನಾವು ಇದೇನು ಸಂಬಳಕ್ಕೆ ತೊಂದರೆ ಕೊಡ್ತಾ ಇಲ್ಲ ಸಂಬಳ ಕೊಡ್ತಾ ಇದ್ದೀವಿ ಈಗ ಇನಿವೇ ಸ್ಟ್ರೈಕ್ ಹೋಗ್ತೀವಿ ಅಂತ ಹೇಳಿದ್ದೇವೆ ಸ್ಟ್ರೈಕ್ ಹೋಗಬೇಡಿ ಅಂತ ನಿನ್ನೆ ಮಿನಿಸ್ಟ್ರು ಹೇಳಿದ್ದಾರೆ ಸಿಎಂನ್ನು ಹೇಳಿದ್ದಾರೆ ಈಗ ಮನವಿ ಮಾಡ್ತಾ ಇದ್ದೀವಿ ಸ್ಟ್ರೈಕ್ ಹೋಗಬಾರದು ಸ್ಟ್ರೈಕ್ ಹೋದರೆ ಜನಕ್ಕೆ ಈಗ ತೊಂದರೆ ಆಗ್ತದೆ ತೊಂದರೆ ಈಡೇರಿಸಲಿಕ್ಕೆ ಬೇರೆ ಬೇರೆ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಬೇರೆ ಕ್ರಮ ತಗೋತಾರೆ ಈಗಾಗಲೇ ಪ್ರೈವೇಟ್ ಬಸ್ಸಸ್ ಭಾಳ ಇವೆ ಈ ಮ್ಯಾಕ್ಸಿ ಕ್ಯಾಬ್ಸು ಅವೆಲ್ಲ ಫ್ರೀ ಬಿಟ್ಟುಬಿಡ್ತೀವಿ ಅವರು ಎಲ್ಲಿ ಬೇಕಾದ್ರೆ ಅವ್ರು ಈಗಾಗಲೇ ರೂಟ್ಸ್ ಕೊಟ್ಟುಬಿಟ್ಟು ಅವರು ಎಲ್ಲಿ ಬೇಕಾದರೆ ಓಡಿಸ್ಬೋದು ಅದೆಲ್ಲ ನಮ್ಮ ಟ್ರಾನ್ಸ್ಪೋರ್ಟ್ ಕಮಿಷನರ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಒನ್ ಥಿಂಗ್ ಮುಖ್ಯಮಂತ್ರಿಗಳು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಸೇಯಿಂಗ್ ದಟ್ ಸ್ಟ್ರಿಕ್ಟಾಗಿ ಈ ಟ್ರಾನ್ಸ್ಪೋರ್ಟ್ ಸ್ಟ್ರೈಕ್ನು ನಾವು ಸ್ಟ್ರಿಕ್ಟಾಗಿ ಡೀಲ್ ಮಾಡ್ತೀವಿ ಈಗ ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ ರಾಜ್ಯವ್ಯಾಪಿ ರಾಜ್ಯ ರಸ್ತೆ ಸಾರಿಗೆ ನೌಕರರು ಪ್ರತಿಭಟನೆಯನ್ನು ಆರಂಭ ಮಾಡಿದ್ದಾರೆ ನಾಳೆಯಿಂದ ಪ್ರತಿಭಟನೆ ಆರಂಭ ಆಗಬೇಕಾಗಿತ್ತು ಆದರೆ ಇವತ್ತು ಮಧ್ಯಾಹ್ನದ ನಂತರವೇ ನೌಕರರು ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ ಆದರೆ ಈಗ ಸರ್ಕಾರ ಒಂದು ಕಡೆ ಮಾತುಕತೆ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದೆ ನಾಲ್ಕು ನಿಗಮಗಳಲ್ಲಿ ಸರ್ಕಾರ ಈಗ ಅವರ ಮುಖ್ಯಸ್ಥರಲ್ಲಿ ಪ್ರತಿಭಟನೆ ಮಾಡಬಾರದು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದೆ ಆದ್ರೆ ಈಗ ಇನ್ನೊಂದು ಕಡೆ ಪ್ರತಿಭಟನೆ ನಡೀತಾ ಇದೆ ಪ್ರತಿಭಟನೆ ನಡೆಸಿದ್ರೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ತೇವೆ ಕೋವಿಡ್ ಸಂಕಷ್ಟದ ವೇಳೆ ಪ್ರತಿಭಟನೆ ಸರಿಯಲ್ಲ ಅಂತ ಹೇಳಿ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಸಾರಿಗೆ ಸಚಿವರಾಗಿರುವಂತಹ ಲಕ್ಷ್ಮಣ್ ಸವದಿ ಅವರು ಸಾರಿಗೆ ಇಲಾಖೆಯ ಸಿಬ್ಬಂದಿಗಳ 9 ಬೇಡಿಕೆಗಳಲ್ಲಿ 8 ಬೇಡಿಕೆಗಳನ್ನ ಈಡೇರಿಸಿದ್ದೇವೆ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಸಂಬಳ ಕೊಡೋದಕ್ಕೆ ಹಣದ ಕೊರತೆ ಆಗ್ತಾ ಇದೆ ಸಾರಿಗೆ ನಿಗಮಗಳು ನಷ್ಟ ಅನುಭವಿಸ್ತಾ ಇವೆ ಇದರಿಂದ ಸಂಬಳ ಹಾಗೂ ಇಂಧನಕ್ಕೆ ಹಣದ ಕೊರತೆ ಆಗ್ತಾ ಇದೆ ಅಂತ ಸಾರಿಗೆ ಸಚಿವ ಲಕ್ಷ್ಮಣ್ ಸವದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ಮಾಡಿ ಸಾರಿಗೆ ನೌಕರರಿಗೆ ಪ್ರತಿಭಟನೆ ಕೈಬಿಡಬೇಕು ಪುನಃ ಬಂದೆ ಕೆಲಸವನ್ನು ಪ್ರಾರಂಭ ಮಾಡಬೇಕು ನಾನು ಕೂಡ ನಿನ್ನೆ ಮೊನ್ನೆ ಎರಡು ದಿವಸದಿಂದನೂ ಕೂಡ ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ ನಮ್ಮ ಸಾರಿಗೆ ಇಲಾಖೆ ಬಸ್ ಸಂಚಾರದಲ್ಲಿ ಮಾಡ್ತಕ್ಕಂಥವ್ರು ಮಧ್ಯಮ ವರ್ಗದವರು ಬಡವರು ಶಾಲಾ ಮಕ್ಕಳು ಅವ್ರಿಗೆ ಭಾಳ ದೊಡ್ಡ ತೊಂದರೆ ಆಗುತ್ತೆ ಹಠಮಾರಿತನದಿಂದ ಹೊರಗೆ ಬರಬೇಕು ಸೌಹಾರ್ದಯುತವಾಗಿ ಇದನ್ನು ಬಗೆಹರಿಸುವಂಥ ಕೆಲಸ ಮುಂದೆ ನಾವು ಮಾಡೋಣ ಅದಕ್ಕೆ ನಾಳೆ ಮಾಡ್ತಕ್ಕಂಥ ಪ್ರತಿಭಟನೆಯನ್ನು ನಿಲ್ಲಿಸಬೇಕು ಮೇ 4 ನಂತರ ನಾವು ನೀವು ಕೂತ್ಕೊಂಡು ನಿಮಗೆ ಸಂಬಳದ ಬಗ್ಗೆ ಎಲ್ಲ ಕುಲಂಕುಷವಾಗಿ ಚರ್ಚೆ ಮಾಡಿಕೊಂಡು ಹಣಕಾಸಿನ ಇತಿಮಿತಿಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ನಿಗಮಗಳು ಕೂಡ ಬದುಕಬೇಕು ನಮ್ಮ ನೌಕರರು ಕೂಡ ನೆಮ್ಮದಿಯಿಂದ ಜೀವನ ಸಾಗಿಸಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ನಾವಿದ್ದೀವಿ ಅದಕ್ಕೆ ನನಗೆ ವಿಶ್ವಾಸ ಇದೆ ನಮ್ಮ ಮಾತಿಗೆ ಅವರು ಬೆಲೆಯನ್ನು ಕೊಡ್ತಾರೆ ನಾಳೆ ಪ್ರತಿಭಟನೆಗೆ ಇಳಿಲಿಕ್ಕಿಲ್ಲ ಅಂತಕ್ಕಂಥ ವಿಶ್ವಾಸದಲ್ಲಿ ನಾವಿದ್ದೀವಿ ಈಗಾಗಲೇ ಮುಖ್ಯಮಂತ್ರಿಗಳು ಸಭೆ ಮಾಡಿ ಮುಖ್ಯ ಕಾರ್ಯದರ್ಶಿ ಮುಖಾಂತರ ಈಗ ಅವರೆಲ್ಲರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ನಾಳೆ ಒಂದು ವೇಳೆ ಬಂದ್ ಮಾಡಿದ್ದಾದರೆ ನಾವು ಖಾಸಗಿ ವಾಹನಗಳನ್ನು ಮತ್ತು ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಬೇಕಾಗ್ತದೆ ಅದನ್ನು ಕಟ್ಟುನಿಟ್ಟಿಂದ ಮಾಡ್ತೀವಿ ಅಂತಕ್ಕಂಥದ್ದನ್ನು ಇವತ್ತು ಮುಖ್ಯಮಂತ್ರಿಗಳು ಈಗಾಗಲೇ ಸಾರ್ವಜನಿಕವಾಗಿ ಮಾಧ್ಯಮದ ಮುಖಾಂತರ ಮುಷ್ಕರವನ್ನ ಕೈ ಬಿಡೋದಕ್ಕೆ ಮನವಿ ಮಾಡಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಶ್ರೀರಾಮುಲು ಅವರು ಸರ್ಕಾರ ಸಾರಿಗೆ ನೌಕರರ 6 ಬೇಡಿಕೆಗಳನ್ನು ಈಡೇರಿಸಿದೆ ಆಯೋಗ ಒಪ್ಪಿದ್ರೆ 6ನೇ ವೇತನ ಆಯೋಗದಿಂದ ಆ ಒಂದು ವೇತನ ಜಾರಿಯಾಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿದ್ದಾರೆ ಸಚಿವರಾಗಿರುವ ಶ್ರೀರಾಮುಲು ಅವರು ಈಗಾಗಲೇ ಸರ್ಕಾರ ಮಾತುಕತೆಯನ್ನ ಮಾಡ್ತಾ ಇದೆ ಹಾಗಾಗಿ ದಯವಿಟ್ಟು ಪ್ರತಿಭಟನೆಯನ್ನ ಕೈಬಿಡಿ ಅಂತ ಹೇಳಿ ಕೇಳಿದ್ದಾರೆ ಇವತ್ತು ಎಲೆಕ್ಷನ್ ನೀತಿ ಸಮಿತಿ ಜಾರಿಯಲ್ಲಿದೆ ಈ ಸಾರಿಗೆ ನೌಕರಸರು ಲಾಸ್ಟ್ ಟೈಮ್ ಕೂಡ ಇದೇ ಥರ ಅವರು ಧರಣಿ ಮಾಡಿದಂಥ ಟೈಮಲ್ಲಿ
ನಮ್ಮ ಮಂತ್ರಿಗಳಂತ ಲಕ್ಷ್ಮಣ ಸವದಿಯವರು, ನಮ್ಮ ಬೊಮ್ಮಯ್ಯವರು, ಗೃಹ ಮಂತ್ರಿಗಳು ಎಲ್ಲರೂ ಕೂಡ ಹೋಗಿ ಸುಮಾರಾಗಿ 5-6 ಬೇಡಿಕೆಗಳನ್ನು ಪೂರೈಸಿದ್ದಾರೆ. ಅವರು ಏನು ಎರಡೇ ಬೇಡಿಕೆ ಏನಂದ್ರೆ ನಮ್ಮನ್ನ ಕಾಯಂ ವರ್ಕರ್ಸ್ ಆಗಿ ತಗೋಬೇಕು, ನಂತರ ಇನ್ನೊಂದು ಬೇಡಿಕೆ ಆರನೇ ವೇತನ ಕೊಡಬೇಕನ್ನ ಎರಡು ಬೇಡಿಕೆ ಮಾತ್ರ ಉಳಿದು. ಆ ಎರಡು ಬೇಡಿಕೆ ವಿಚಾರದಲ್ಲಿ ಇವತ್ತು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇರೋ ಕಾರಣ ಆ ವಿಚಾರದಲ್ಲಿ ಸದ್ಯಕ್ಕೆ ಇವಾಗ ಏನನ್ನ ಅಕಸ್ಮಿತ ಎಲೆಕ್ಷನ್ ಕಮಿಷನ್ ಪರ್ಮಿಷನ್ ಕೊಟ್ಟರೆ ನಮ್ಮ ನಿಲುವನ್ನಂತ ಹೇಳೋಕ್ಕಾಗುತ್ತೆ. ಎಲೆಕ್ಷನ್ ನೀತಿ ಸಂಹಿತೆ ಜಾರಿಯಲ್ಲಿ ಇರೋಕೊಂಡು ನಮ್ಮ ನಿಲುವು ಏನು ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ದಯವಿಟ್ಟು ಎಲೆಕ್ಷನ್ ಆದ ನಂತರ ನೀವು ಬೇಕಾದ್ರಿಗಿನ ಕುಂತು ಮಾತಾಡೋಣ, ಕುಂತು ಮಾತಾಡಿಕೊಂಡು ನಾನು ಕೈ ಮುಗಿದು ವಿನಂತಿ ಮಾಡ್ಕೊಂತ. ಇಂಥ ಪರಿಸ್ಥಿತಿಯಲ್ಲಿ ಸಾರಿಗೆ ನೌಕರರು, ಒಂದು ಕಡೆ ಕೋವಿಡ್ ಇದೆ, ಕೋವಿಡಿನಲ್ಲಿ ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ ಜನರು. ಇಂಥ ಪರಿಸ್ಥಿತಿಯಲ್ಲಿ ನೀವು ಅಗೇನ್ ಸ್ಟ್ರೈಕ್ ಹೋಗೋದ್ರಿಂದ ಏನಾಗುತ್ತೆ, ಮತ್ತೆ ತೊಂದರೆಗಳಾಗುತ್ತಾ? ತೊಂದರೆಗಳಾದಂಥ ಟೈಮಲ್ಲಿ ಎಲ್ಲರಿಗೆ ಪ್ರಾಬ್ಲಮ್ಸ್ ಆಗುತ್ತೆ. ಪ್ರಾಬ್ಲಮ್ಸ್ ಇರುವಂಥ ಟೈಮಲ್ಲಿ ದಾರಿನ ಮಾಡಿದ ತಪ್ಪು. ಅಂಥ ಸಂದರ್ಭದಲ್ಲಿ ನಾನು ಕೈ ಮುಗಿದು ಸಾರಿಗೆ ನೌಕರರಿಗೆ ವಿನಂತಿ ಮಾಡ್ತೀನಿ. ಅವತ್ತು 9 ಬೇಡಿಕೆಗಳು, 4-5 ಬೇಡಿಕೆಗಳು ನಾವು ಆಲ್ರೆಡಿ ಪೂರೈಸಿವಿ. ಇನ್ನೊಂದು ಕಾಯಂ ನೌಕರಿಸ ಆಗಬೇಕು, 6 ಪೇ ಕಮಿಷನ್ ಆಗಂಥ ವಿಚಾರದಲ್ಲಿ ದಯವಿಟ್ಟು ಎಲೆಕ್ಷನ್ ಮುಗಿದ ನಂತರ ಮಂತ್ರಿಗಳು, ನಾವು ಮುಖ್ಯಮಂತ್ರಿಗಳು ಎಲ್ಲರೂ ಕುಂತು ನಿಮ್ಮ ಸಮಸ್ಯೆಯನ್ನು ಯಾವ ರೀತಿಯಲ್ಲಿ ಪರಿಷ್ಕಾರ ಮಾಡಬೇಕನ್ನೋ ವಿಚಾರದಲ್ಲಿ ಚರ್ಚೆ ಮಾಡ್ತೀವಿ. ಎಲ್ಲ ಕಡೆ ಮನವಿ ಮಾಡಿಕೊಳ್ಳುವಂತಹ ಪ್ರಯತ್ನ ಆಗ್ತಾ ಇದೆ, ಆದರೆ ಸಾರಿಗೆ ನೌಕರರು ಮಾತ್ರ ಇದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕ್ತಾ ಇಲ್ಲ. ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದಾರೆ ಸಾರಿಗೆ ಸಿಬ್ಬಂದಿ. ನಾಳೆಯಿಂದಲೇ ಅನಿರ್ದಿಷ್ಟಾವಧಿ ಮುಷ್ಕರ ಶುರು, ಆದರೆ ಅದರ ಎಫೆಕ್ಟ್ ಈಗಾಗಲೇ ತಟ್ತಾ ಇದೆ. ಯಾಕಂದ್ರೆ ಹಲವು ಕಡೆಗಳಲ್ಲಿ ಈಗಾಗಲೇ ಬಸ್ಗಳು ತೆರಳ್ತಾ ಇಲ್ಲ, ಬಸ್ ಡಿಪೋಗಳಿಂದ. ಇನ್ನು ಸಾರಿಗೆ ನಿಗಮದ ಗೌರವ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಅಂತ ಹೇಳಿಕೆ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಈ ಹೋರಾಟವನ್ನ ಮುಷ್ಕರವನ್ನ ನಿಲ್ಲಿಸಲ್ಲ, ಯಾವುದೇ ಕಾರಣಕ್ಕೂ ನಾವು ಬಗ್ಗೋದಿಲ್ಲ, ಹೋರಾಟವನ್ನ ಮಾಡೇ ಮಾಡ್ತೀವಿ, ಏನೇ ಬಂದ್ರೂ ಕೂಡ ನಾವು ಇದನ್ನ ಎದುರಿಸೋದಕ್ಕೆ ಸಿದ್ಧರಿದ್ದೇವೆ. ಇನ್ನು ಖಾಸಗಿ ಬಸ್ ಮಾಲೀಕರನ್ನ ಎತ್ತಿ ಕಟ್ಟಿದ್ದಾರೆ ಅನ್ನುವಂತಹ ಮಾತನ್ನ ಕೂಡ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ. ನಾಳೆ ನಮ್ಗೆ ಈಗ ಯಾವ ಗತಿ ಆಗ್ತಾ ಇದೆಯಲ್ಲ ಸಾರಿಗೆ ನೌಕರರಿಗೆ, ಅಂದ್ರೆ ರಾಜ್ಯ ರಸ್ತೆ ಸಾರಿಗೆ ನೌಕರರಿಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ ಅದು ಖಾಸಗಿ ಬಸ್ ಮಾಲೀಕರಿಗೆ ಬರುತ್ತೆ. ಖಾಸಗಿ ಬಸ್ ಮಾಲೀಕರಿಗೆ ಕೈ ಮುಗಿತೇನೆ, ನೀವು ನಮ್ಮ ಜೊತೆಗೆ ಹೋರಾಟ ಮಾಡೋದಕ್ಕೆ ಬನ್ನಿ. ಸಾರಿಗೆ ನಿಗಮದ ಗೌರವ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿಕೆಯನ್ನ ನೀಡಿದ್ದಾರೆ. ಹೌದು, ನಾನು ಹೇಳ್ತಾ ಇದ್ದೀನಿ, ಕಾನೂನಿನ ಕೆಳಗಡೆ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕನು ಒಂದೇ, ಆದರೆ ನಿಮಗೆ ಬೇಕಾದಂಗೆ ನೀವು ನಡೀತೀರಿ. ನೀವು ಎಸ್ಮಾ ಜಾರಿ ಮಾಡಿ, IPC CRPC ಜಾರಿ ಮಾಡಿ, ಈ ಎಲ್ಲ ಬೆದರಿಕೆಗಳನ್ನು ನೀವು ತೆಗೆದಿಕ್ಬೇಕು. ಏನು ನಾಳೆಯಿಂದ ಅನಿರ್ದಿಷ್ಟ ಕಾಲದ ಸಾರಿಗೆ ನೌಕರರ ಮುಷ್ಕರ ಮಾಡೋದಾಗಿ ಘೋಷಣೆಯನ್ನ ಮಾಡಲಾಗಿದೆ. ಜೊತೆಗೆ ಸರ್ಕಾರವು ಕೂಡ ನಾನು ಸಂಧಾನ ಮಾಡೋದಿಲ್ಲ, ಅವ್ರು ಬೇಕಾದ್ರೆ ಪ್ರತಿಭಟನೆ ಮಾಡಲಿ, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಳ್ತಾ ಇರುವಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಇದ್ದಾರೆ. ಸರ್, ಸರ್ಕಾರ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ, 9-9 ಬೇಡಿಕೆಯನ್ನು ನಾವು ಈಡೇರಿಸಿದ್ದೀವಿ, ಆದರೂ ಕೂಡ ಈ ಮುಂಡುತನ ಯಾಕೆ ಅಂತ. ಆಮೇಲೆ ನಾವು ಸಂಧಾನನೂ ಮಾಡೋದಿಲ್ಲ. ಈಗ 9 ಬೇಡಿಕೆಯನ್ನು ಈಡೇರಿಸಿದ್ದೀವಿ ಅನ್ನೋದು ಸುಳ್ಳು. ಅವರು ತಮಗೆ ಬೇಕಾದ ರೀತಿಯಲ್ಲಿ ಅವರು ಆದೇಶಗಳನ್ನು ಮಾಡಿಕೊಂಡವ್ರೆ, ಮತ್ತೆ ಮಾತಾಡೋದೇ ಇಲ್ಲ ಅನ್ನೋದಾದರೆ ನಾವು ಹೆಂಗೆ ಮಾತಾಡೋದು? ನಾವು ಬೀದಿಗೆ ಬಂದ್ರೇ ಮಾತಾಡೋದಕ್ಕೆ ಸಾಧ್ಯ. ಆ ಕಾರಣಕ್ಕೆ ಸತ್ಯಾಗ್ರಹ ನಾವು ಪ್ರಾರಂಭ ಮಾಡ್ತೀವಿ. ಪ್ರತಿಭಟನೆ ಮಾಡ್ತಾ ಇರುವಂಥವ್ರಿಗೆ ಎಲ್ಲ ಹಕ್ಕುಗಳು ಈಡೇರಿದ್ದಾವೆ, ಜೊತೆಗೆ ಯಾರು ಅದಕ್ಕೆ ಪ್ರಚೋದನೆ ಕೊಡ್ತಾರೆ ಅವ್ರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ತೀವಿ, ಎಸ್ಮಾಗಿಂತ ಕಠಿಣ ಕ್ರಮವನ್ನು ಕೂಡ ಕೈಗೊಳ್ತೀವಿ ಅಂತ ಹೇಳ್ತಾ ಇದೆ ಸರ್ಕಾರ. ನೋಡಿ, ಈ ಥರದ್ದೆಲ್ಲ ಜಾರಿ ಮಾಡೋದಕ್ಕೆ ಆಗೋದಿಲ್ಲ. ನೀವು ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡಲೇಬೇಕು ಅಂತೇಳಿ ನೀವು CRPC IPC ಎಲ್ಲ ಮಾಡೋದಾದರೆ, ಎಸ್ಮಾ ಮಾಡೋದಾದರೆ ಮಾಡಿ. ಯಾಕಂದರೆ ನೀವೇ ಸುಪ್ರೀಂ ಅಲ್ಲ, ಕರ್ನಾಟಕದ ಜನ ನೋಡ್ತಾ ಇದ್ದಾರೆ, ಅವರು ತೀರ್ಮಾನ ತಗೊಂತಾರೆ. ಅವರು ನಂತರದ ಹೋರಾಟವನ್ನು ಅವರು ನಡೆಸ್ತಾರೆ. ನಷ್ಟದಲ್ಲಿದೆ, 6ನೇ ವೇತನ ಆಯೋಗ ಕೊಡ್ಲಿಕ್ಕೆ, ಆಯೋಗದ ಪ್ರಕಾರ ಸ್ಯಾಲ್ರಿ ಕೊಡ್ಲಿಕ್ಕೆ, ಸಂಬಳವನ್ನು ಹೆಚ್ಚಳ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇವಲ 8% ಮಾಡಲಿಕ್ಕೆ ಸರ್ಕಾರ ಒಪ್ಕೊಂಡಿದೆ. ಕೇಂದ್ರ ಚುನಾವಣಾ ಆಯೋಗ ಮನವಿಯನ್ನು ಮಾಡಿದ್ವಿ, ಅನುಮತಿ ಕೊಟ್ಟ ನಂತರದಲ್ಲಿ ನಾವು ಘೋಷಣೆ ಮಾಡಕ್ಕೆ ತಯಾರಿದ್ದೀವಿ ಅಂತಾರೆ. ಇದನ್ನು ಕರ್ನಾಟಕದ ಚೀಫ್ ಸೆಕ್ರೆಟರಿ ವೆರಿ ಫಸ್ಟ್ ಒಬ್ಬ ಮುಖ್ಯ ಕಾರ್ಯದರ್ಶಿಯಾಗಿ ಏನಿದೆ ಚುನಾವಣಾ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದರು. ಇದನ್ನು ಘೋಷಣೆ ಮಾತಾಡಿದ್ದೇ ಮೊದಲನೇ ಅಪರಾಧ. ಎರಡನೇದಾಗಿ ಇಲ್ಲಿ ಘೋಷಣೆ ಮಾಡಿಬಿಟ್ಟು ಆಮೇಲೆ ಅವರಿಗೆ ಪತ್ರ ಬರೆದಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಎರಡನೇ ತಪ್ಪು. 8% ಹೆಚ್ಚಲಕ್ಕೆ ಸಾರಿಗೆ ನೌಕರರು ಒಪ್ಪೋದಕ್ಕೆ ತಯಾರಿಲ್ಲ. ಅಲ್ಲಪ್ಪ, ನಮ್ಮ ಡಿಮ್ಯಾಂಡ್ ಅಲ್ಲ ಅದು.
8% ಕೊಡಿ, 25% ಕೊಡಿ, 40% ಕೊಡಿ ಅನ್ನೋದು ನಮ್ಮ ಡಿಮ್ಯಾಂಡ್ ಅಲ್ಲ. ಅದು ನಮ್ಮ ಡಿಮ್ಯಾಂಡ್ ಇರೋದು ಕೊಟ್ಟ ಮಾತಿನಂಗೆ ನಡ್ಕೊಳ್ಳಿ ಅನ್ನೋದು ನಮ್ಮ ಡಿಮ್ಯಾಂಡ್. ಈಗ ಕೊಟ್ಟ ಮಾತಿಂಗೆ ತಪ್ಪಿಸ್ಕೊಂಡು ತಾವು ಅದನ್ನು ಮರೆಮಾಚೋದಕ್ಕೆ ನೀವು 8% ಇತ್ಯಾದಿಗಳನ್ನು ಮಾತಾಡ್ತಾ ಇದ್ದೀರಿ, ಕಾನೂನಿನ ಭಯವನ್ನು ತೋರಿಸ್ತಾ ಇದ್ದೀರಿ, ನೀವು ಎದುರಿಕೊಂಡು ಸುಮ್ಮನೆ ಇರಬೇಕು ಅಂತೇಳಿ. ಇದು ಡೆಮಕ್ರಸಿಯಲ್ಲಿ ಈ ಥರದ ನಡವಳಿಕೆ ನಡೀಬಾರ್ದು. ಕೋವಿಡ್ ನಿಯಮದ ಪ್ರಕಾರ ಸೇರಬಾರ್ದು, ಇಷ್ಟು ಜನ ಸೇರಬಾರ್ದು, ಸಾಮಾಜಿಕ ಅಂತರ, ಮಾಸ್ಕು ನಾಳೆ ನೀವು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಮತ್ತು ಹೋರಾಟ ನಡೆಯೋದಾದರೆ ಎಷ್ಟು ದಿನ, ಏನಾದ್ರು ರೂಪುರೇಷೆ ನೋಡಿ. ಕರ್ನಾಟಕದಲ್ಲಿ COVID-19 ನೀತಿ ನಿಯಮಗಳನ್ನು ನಾವು ಸಂಪೂರ್ಣ ಪಾಲನೆ ಮಾಡ್ತೇವೆ, ಅದನ್ನು ಎಲ್ಲೂ ಕೂಡ ನಾವು ವೈಲೇಷನ್ ಮಾಡಲ್ಲ. ಎರಡನೇದಾಗಿ ಇದರ ಕೆಳಗಡೆ ನಾವು ಸತ್ಯಾಗ್ರಹ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗಿದೆ. ನೀವು ಕೊಟ್ಟಂಥ ಮಾತಿಗೆ ತಪ್ಪಿದ ಮೇಲೆ ನಾವು ಅನಿರ್ದಿಷ್ಟ ಕಾಲ ಸತ್ಯಾಗ್ರಹ ಘೋಷಣೆ ಮಾಡಿದ್ದೀವಿ. ಅದು ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಸಂಪೂರ್ಣವಾಗಿ ಜಾರಿಗೆ ಬರ್ತದೆ. ಸಂಧಾನ ಮಾಡಕ್ ಬರೋದಿಲ್ಲ, ರಾಜಿ ಮಾತುಕತೆಗೆ ಬರೋದಿಲ್ಲ, ನೀವು ಬೇಕಾದ್ರೆ ಮಾಡ್ಕೊಳ್ಳಿ, ನಾವು ಖಾಸಗಿ ವ್ಯವಸ್ಥೆ ಮಾಡ್ಕೋತೀವಿ, ನಿಮಗೂ ಪರ್ಯಾಯ ವ್ಯವಸ್ಥೆ ನಾವು ಮಾಡ್ಕೋತೀವಿ ಅಂತ ಹೇಳ್ತಿದೆ ಸರ್ಕಾರ. ನೋಡಿ, ಇದೇ ದೊಡ್ಡ ಅಪಾಯ. ನೀವು ಯಾರನ್ನೋ ಹತ್ತಿಕ್ಕಕ್ಕೆ ಯಾರಿಗೋ ತುಟಿಗೆ ತುಪ್ಪ ಹಚ್ಚೋದಿದೆಯಲ್ಲ, ಇದು ತಪ್ಪು. ಇದು ನೀವು ಹತ್ತಿಕ್ಕ ಪ್ರಯತ್ನವನ್ನು ಬಿಟ್ಟರೆ ನೀವು ಸೇವೆ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ. ಈಗ ಯಾವುದೋ ಲೈಸೆನ್ಸ್ ಇಲ್ಲದವನಿಗೆ ಲೈಸೆನ್ಸ್ ರಿನ್ಯೂವಲ್ ಮಾಡ್ತಾ ಇದ್ರಿ, ಲ್ಯಾಪ್ಸ್ ಆದವನಿಗೆ ರಿನ್ಯೂವಲ್ ಮಾಡ್ತಾ ಇದ್ರಿ, ಅದು ಇನ್ಶೂರೆನ್ಸೇ ಇಲ್ದಲೆ ಇರೋವನಿಗೆ ಪರವಾಗಿಲ್ಲ ಓಡ್ಸ್ ಅಂತ ಹೇಳ್ತೀರಿ. ಹಂಗಂದ್ರೆ ನಿಮ್ಮ ನೀತಿ ಯಾವುದು? ಹಂಗಾಗಿ ನಾಳೆ ನಿಮ್ಮ ಪ್ರತಿಭಟನೆ ಸರ್ಕಾರ ಬಂದು ಆಲಿಸ್ಬೇಕು, ಅದನ್ನ ಬೇಡಿಕೆ ಕೊಟ್ಟ ಮಾತನ್ನ ಉಳಿಸ್ಕೋಬೇಕು. ಅಲ್ಲಿವರೆಗೂ ನಿಮ್ಮ ಹೋರಾಟ ವಾಪಸ್ ತೆಗೆದುಕೊಳ್ಳೋ ಸಾಧ್ಯನೇ ಇಲ್ಲ. ಇಲ್ಲಕ್ಕೆ ಇಲ್ಲ, ಇದು ಅನಿರ್ದಿಷ್ಟ ಮುಂದುವರಿಯುತ್ತೆ. ಇದಿಷ್ಟು ಸಾರಿಗೆ ನೌಕರರ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಳ್ತಾ ಇರುವಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಸ್ಪಷ್ಟ ಮಾತು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ದಶರಥ್ ಸಾವೂರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಉಳಿದ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. ಈಗಾಗಲೇ ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಟವನ್ನ ಮಾಡ್ತಿದ್ದಾರೆ. ಕಂಡಕ್ಟರ್ ಬರದೆ ಬಿಎಂಟಿಸಿ ಬಸ್ ಅನ್ನ ವಾಪಸ್ ಕಳುಹಿಸಲಾಗಿದೆ. ಅಂದ್ರೆ ಅಲ್ಲಿ ಯಾವುದೇ ರೀತಿಯಲ್ಲೂ ಕಂಡಕ್ಟರ್ ಇಲ್ಲ. ಸೊ ಶಿವಾಜಿ ನಗರಕ್ಕೆ ತೆರಳಬೇಕಾಗಿತ್ತು ಬಿಎಂಟಿಸಿ ಬಸ್, ವಾಪಸ್ ಹೋಗಿದೆ. ಸೆಕೆಂಡ್ ಶಿಫ್ಟ್ ಕಂಡಕ್ಟರ್ ಬಾರದ ಕಾರಣಕ್ಕಾಗಿ ಡ್ರೈವರ್ ಈಗ ಬಸ್ ಅನ್ನ ವಾಪಸ್ ತಗೊಂಡು ಹೋಗಿದ್ದಾರೆ. 2 ಗಂಟೆಗಳ ಕಾಲ ಕಾದು ಡಿಪೋ ಕಡೆಗೆ ತೆರಳಿದೆ ಬಿಎಂಟಿಸಿ ಬಸ್. ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಇದ್ದಂತಹ ಈ ಒಂದು ಬಿಎಂಟಿಸಿ ಬಸ್ ಸೆಕೆಂಡ್ ಶಿಫ್ಟ್ ನ ಸಿಬ್ಬಂದಿ ಶೇಕಡಾ 30% ಜನ ಕೆಲಸಕ್ಕೆ ಬಾರದೆ ಇರುವ ಹಿನ್ನೆಲೆಯಲ್ಲಿ ಗೈರು ಆದಂತಹ ಹಿನ್ನೆಲೆಯಲ್ಲಿ ಈಗ ಪ್ರಯಾಣಿಕರು ಪರದಾಟ ಮಾಡ್ತಾ ಇದ್ದಾರೆ. ಈಗಾಗಲೇ ಪ್ರಯಾಣಿಕರ ಪರದಾಟ ಆರಂಭ ಆಗಿದೆ. ಬಸ್ಗಳು ಬರ್ತಾ ಇಲ್ಲ, ಬಸ್ಗಳು ಬಂದ್ರೆ ಡ್ರೈವರ್ ಇರಲ್ಲ, ಡ್ರೈವರ್ ಇದ್ರೆ ಕಂಡಕ್ಟರ್ ಇರಲ್ಲ. ಈ ತರದ ಸಮಸ್ಯೆಗಳು ಈಗ ಕಾಣಿಸ್ತಾ ಇದೆ. ಡ್ರೈವರ್ ಅಂತೂ ಒಂದ್ ಕಡೆ ಈಗಾಗಲೇ ಒಂದು ಬಸ್ ಅಲ್ಲಿ ಡ್ರೈವರ್ 2 ಗಂಟೆಗಳ ಕಾಲ ವೇಟ್ ಮಾಡಿದ್ರು, ಆದ್ರೆ ಕಂಡಕ್ಟರೇ ಇರಲಿಲ್ಲ. ಸೊ ಮತ್ತೆ ಒಂದು ಬಸ್ ವಾಪಸ್ ಹೋಗಿದೆ ಡಿಪೋಗೆ. ಅದೇ ರೀತಿ ಆದಂತಹ ಪರಿಸ್ಥಿತಿ ಈಗ ಅನೇಕ ಕಡೆಗಳಲ್ಲಿ ಆಗ್ತಾ ಇರೋದನ್ನ ನೋಡಬಹುದು. ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಈಗ ಬಸ್ಗಳು ಕೆಲವು ಕಡೆ ವೇಟ್ ಮಾಡ್ತಾ ಇರೋದನ್ನ ಕೂಡ ನಾವು ಗಮನಿಸಬಹುದು. ಆದ್ರೆ ಈಗ ಜನ ಮಾತ್ರ ಪರದಾಟವನ್ನು ಅನುಭವಿಸಬೇಕಾಗಿದೆ. ನಾವೀಗ ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿದ್ದೇವೆ. ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇರೋದು. ಈಗಾಗಲೇ ಬಿಎಂಟಿಸಿಯಲ್ಲಿ ಎಂದಿನಂತೆ ಬರ್ತಿರುವಂತಹ ಬಸ್ಗಳಿಂದು ಅದರಲ್ಲಿ ಶೇಕಡ 30% ಬಸ್ಗಳು ಕಡಿಮೆ ಆಗ್ತಾ ಇದಾವೆ. ಯಾಕಂದ್ರೆ ಎರಡನೇ ಪಾಳಿ ಬರಬೇಕಾದಂತಹ ಚಾಲಕರು ನಿರ್ವಾಹಕರು ಕಡಿಮೆ ಆಗ್ತಾ ಇದಾರೆ ಅಥವಾ ಡ್ಯೂಟಿಗೆ ಹಾಜರಾಗ್ತಾ ಇಲ್ಲ. ಈಗ ಇಲ್ಲಿರುವಂತಹ ಬಸ್ ಏನಿದೆ, ಬಾಪೂಜಿ ನಗರದಿಂದ ಶಿವಾಜಿ ನಗರಕ್ಕೆ ತೆರಳುವಂತಹ ಬಸ್ ಏನಿದೆ, ಇದು ಸೆಕೆಂಡ್ ಶಿಫ್ಟ್ ಮೂವ್ ಆಗಬೇಕಾಗಿತ್ತು 2:30, ಆದರೆ ಇದುವರೆಗೂ ಕೂಡ ಮೂವ್ ಆಗಿಲ್ಲ. ಯಾಕಂದರೆ ಡ್ರೈವರ್ ಇದ್ದಾರೆ, ಕಂಡಕ್ಟರ್ ಬಂದಿಲ್ಲ ಈ ವೆಹಿಕಲ್ಗೆ. ಸೊ ಈ ಹಿನ್ನೆಲೆಯಲ್ಲಿ ಕಳೆದ 1 ಗಂಟೆಯಿಂದಲೂ ಕೂಡ ಈ ಬಸ್ ಇಲ್ಲೇ ನಿಂತ್ಕೊಂಡಿದೆ, ಮೂವ್ ಆಗಿಲ್ಲ. ಯಾಕಂದರೆ ನಾಳೆ ಏನು ಮುಷ್ಕರ ಇರೋದ್ರಿಂದಾಗಿ ಇವತ್ತೇ ಬಿಎಂಟಿಸಿಯ ಕೆಲ ಚಾಲಕರು ಮತ್ತು ನಿರ್ವಾಹಕರು ಗೈರು ಹಾಜರಾಗ್ತಾ ಇದ್ದಾರೆ. ಅದರ ಇಂಪ್ಯಾಕ್ಟ್ ಸಾರ್ವಜನಿಕರ ಮೇಲೆ ಆಗ್ತಾ ಇದೆ. ಈ ರೀತಿಯಾಗಿ ಪ್ರತಿ ಬಸ್ ನಿಲ್ದಾಣದಲ್ಲೂ ಕೂಡ ಡಿಪೋಗಳಲ್ಲೂ ಕೂಡ ಸೆಕೆಂಡ್ ಶಿಫ್ಟ್ ಇರೋರು ಬಹುತೇಕರು ಶೇಕಡ 30% ಬರ್ತಾ ಇಲ್ಲ. ಇನ್ನು ರಾತ್ರಿ ಪಾಳಿಗೆ ಬರಬೇಕಾದಂಥ ಕಾರ್ಯ ಚಾಲಕರಿರ್ಬೋದು ಮತ್ತು ನಿರ್ವಾಹಕರಿರ್ಬೋದು, ಅವರಿಬ್ಬರೂ ಕೂಡ ಬರೋದು ಬಹುತೇಕ ಡೌಟ್. ಬೆಂಗಳೂರಿನಿಂದ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಹಾಸನದ ರೈಲ್ವೆ ನಿಲ್ದಾಣದ ಬಳಿ ಕೆಎಸ್ಆರ್ಟಿಸಿ ನೌಕರರು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದರು. ರಾಜ್ಯ ಕೆಎಸ್ಆರ್ಟಿಸಿ ಉಪಾಧ್ಯಕ್ಷ ಆನಂದ್ ನೇತೃತ್ವದಲ್ಲಿ ಇವತ್ತು ಸಾಂಕೇತಿಕ ಪ್ರತಿಭಟನೆ ನಡೆದಿದೆ. ನಾಳೆ ಬೆಳಗ್ಗೆಯಿಂದ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಲು ನಿರ್ಧಾರವನ್ನ ಮಾಡಿದ್ದಾರೆ. ಪ್ರಾಣ ಬೇಕಾದರೂ ಬಿಡ್ತೇವೆ, ಹೋರಾಟ ಬಿಡಲ್ಲ ಅಂತ ಹೇಳಿದ್ದಾರೆ ಸಾರಿಗೆ ಸಿಬ್ಬಂದಿ. ಬೇಕು, 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 ಬೇಕು.
ಕರ್ನಾಟಕ ರಾಜ್ಯ 7ನೇ ತಾರೀಕು ಆಗಲೇಬೇಕು ಆಗಲೇಬೇಕು ಆರನೇ ವೇತನ ಆಯೋಗ ಯಥಾಸ್ಥಿತಿ ಏನ್ ಜಾರಿಯಲ್ಲಿದೆ ಕರ್ನಾಟಕ ಸರ್ಕಾರದ ವೇತನ ತಗೊಳ್ತಿರೋ ನೌಕರುಗಳು ಏನಿದ್ದಾರೆ 72 ನಿಗಮ ಇದೆ 72 ನಿಗಮದಲ್ಲಿ ನಮ್ಮನ್ನ ಮಾತ್ರ ಬಿಟ್ಟು ಬೇರೆ ನಿಗಮಗಳಿಗೆಲ್ಲರೂ ಆರನೇ ವೇತನ ಆಯೋಗ ಜಾರಿ ತಂದಿದ್ದಾರೆ ನಮಗೂ ಅದನ್ನ ಜಾರಿ ಮಾಡಿಕೊಡಿ ಅಂತೇಳಿ ಯಡಿಯೂರಪ್ಪನವ್ರಿಗೂ ಲಕ್ಷ್ಮಣ ಸವದಿ ಅವ್ರಿಗೂ 4 ವರ್ಷದಿಂದ ಹೋರಾಟ ಮಾಡ್ಕೊಂಡು ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀವಿ ಆದರೂ ಆಗಿಲ್ಲ ನಾಳೆ 7ನೇ ತಾರೀಕಿನಿಂದ ಎಲ್ಲರನ್ನು ಬಂದ್ ಮಾಡ್ತಾ ಇದ್ದೀವಿ ಬಂದ್ ಮಾಡ್ಕೊಂಡು ನಾವು ಮನವಿ ಮಾಡ್ತಾ ಇದ್ದೀವಿ ಲಕ್ಷ್ಮಣ ಸವದಿ ಅವ್ರಿಗೂ ಯಡಿಯೂರಪ್ಪನವ್ರಿಗೂ ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಇಲ್ಲ ಸರ್ ಬಸ್ ಯಾವುದು ಓಡ್ತಾ ಇಲ್ಲ ಸ್ವಯಂ ಪ್ರೇರಿತವಾಗಿ ನಮ್ಮ ನೌಕರುಗಳು ಅವರವರು ಬಂದು ಮಾಡ್ತಾ ಇದ್ದಾರೆ ಯಾವುದೇ ಲೀಡರ್ಶಿಪ್ ಇಲ್ಲ ಇಲ್ಲಿ ಎಲ್ಲ ಸಂಘಟನೆಗಳು ಬೆಂಬಲ ಕೊಟ್ಟಿದೆ ಎಟಿಸಿ ಸಿಎಟಿಸಿ ಅನಂತ ಸುಬ್ರಾಯರು ಎಲ್ಲ ಪ್ರತಿಯೊಬ್ಬರು ನಾಯಕರುಗಳು ಬೆಂಬಲ ಕೊಟ್ಟಿದ್ದಾರೆ ನಾಳೆ ಕೆಎಸ್ಆರ್ಟಿಸಿ ಬಸ್ ನೌಕರರ ಮುಷ್ಕರಕ್ಕೆ ಮಡಿಕೇರಿ ಘಟಕ ಬೆಂಬಲ ಕೊಟ್ಟಿದೆ ಇವತ್ತು ಸಂಜೆಯಿಂದಲೇ ಬಸ್ಗಳನ್ನು ನಿಲ್ಲಿಸೋದಕ್ಕೆ ಸಿಬ್ಬಂದಿ ಮುಂದಾಗಿದ್ದಾರೆ ಎಲ್ಲಾ ಕಡೆಗಳಲ್ಲೂ ಸೇಮ್ ಸಿಚುವೇಶನ್ ಈಗ ಮುಷ್ಕರಕ್ಕೆ ಅಂತ ಕರೆ ನೀಡಲಾಗಿದೆ ಈ ಒಂದು ಅನಿರ್ದಿಷ್ಟ ಅವಧಿ ಮುಷ್ಕರ ಎಲ್ಲಿವರೆಗೂ ನಡೆಯುತ್ತೋ ಗೊತ್ತಿಲ್ಲ ಈಗ ಮಡಿಕೇರಿಯಲ್ಲೂ ಕೂಡ ಬೆಂಬಲ ಸಿಕ್ಕಿದೆ ರಾಜ್ಯವ್ಯಾಪಿಯಾಗಿ ಕೆಎಸ್ಆರ್ಟಿಸಿ ನೌಕರರು ನಾಳೆಯಿಂದ ಪುನಃ ತಮ್ಮ ಕರ್ತವ್ಯವನ್ನು ನಿಲ್ಲಿಸಿ ಸೊ ಪ್ರತಿಭಟನೆಯನ್ನ ಮುಷ್ಕರವನ್ನ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿರುವಂಥದ್ದು ಸೊ ಅದಕ್ಕೆ ಮಡಿಕೇರಿಯ ಘಟಕ ಏನಿದೆ ಕೆಎಸ್ಆರ್ಟಿಸಿ ಘಟಕ ಅವರು ಕೂಡ ಪ್ರತಿಭಟನೆಗೆ ಸಂಪೂರ್ಣ ಬೆಂಬಲವನ್ನು ಕೊಡಲಿಕ್ಕೆ ರೆಡಿ ಇದ್ದಾರಂಥದ್ದು ನಾವೀಗ ಮಡಿಕೇರಿಯ ಬಸ್ ನಿಲ್ದಾಣದಲ್ಲಿ ಇದ್ದೇವೆ ನೋಡ್ಬೋದು ಈಗಾಗಲೇ ಸಾಕಷ್ಟು ಬಸ್ಗಳು ಇವತ್ತು ಸಂಚಾರವನ್ನು ಮಾಡ್ತಾ ಇದ್ದಾವೆ ಎಂದಿನಂತೆ ಆದರೆ ನಾಳೆಯಿಂದ ಈ ರೀತಿಯ ಸಂಚಾರ ಇರೋದಿಲ್ಲ ಎಲ್ಲ ಬಸ್ಗಳು ಸಂಪೂರ್ಣವಾಗಿ ನಿಲ್ಲಿಸ್ತೀವಿ ಅನ್ನೋಂತಹ ಮಾತನ್ನು ಇಲ್ಲಿಯ ನೌಕರರು ಹೇಳ್ತಿರೋಂಥದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿಯ ಏನು ಕೆಎಸ್ಆರ್ಟಿಸಿ ನೌಕರರು ಇದ್ದರೆ ಅವ್ರನ್ನೇ ಮಾತಾಡ್ಸೋಣ ಅವ್ರು ಏನು ಹೇಳ್ತಾರೆ ಅಂತೇಳಿ ಸರಿಗ ನಾಳೆ ಇಡೀ ರಾಜ್ಯವ್ಯಾಪಿ ನಡೀತಿರೋಂತಹ ಪ್ರತಿಭಟನೆಗೆ ಮಡಿಕೇರಿ ಘಟಕದ ಬೆಂಬಲ ಇದೆಯಾ ಹೇಗೆ ಸರ್ 100% ಇದೆ ಸರ್ ಇಡೀ ರಾಜ್ಯದ ನೌಕರರು ಹೋರಾಟ ಮಾಡುವಾಗ ನಾವೊಬ್ಬರು ಸುಮ್ಮನೆ ಕೂತ್ರೆ ಅದಾಗಲ್ಲ ಸರ್ ಯಾಕೆಂದರೆ ಇದು ಒಬ್ಬರ ಇಬ್ಬರ ಹೋರಾಟ ಅಲ್ಲ ಇಡೀ ಏನು 125,000 ಈ ನೌಕರರು ಇದ್ದಾರೆ ಎಲ್ಲರೂ ಹೋರಾಟನೂ ಇದೆ ಹಾಗಾಗಿ ನಮ್ಮ ಬೆಂಬಲ ಇದೆ ಸರ್ ಸೊ ನಾಳೆ ನಿಮ್ಮ ಪ್ರತಿಭಟನೆ ಯಾವ ರೀತಿ ಇರುತ್ತೆ ಸರ್ 3 ತಿಂಗಳು ಈಗೇನು ನಡೆದಿತ್ತು ಹಿಂದೆ ಅದನ್ನು ಟೈಮ್ ತೊಗೊಂಡಿದ್ರು ಅದನ್ನು ಯಾವುದೂ ಈಡೇರಿಸಿಲ್ಲ ಇವರು ಹಾಗಾಗಿ ಈ ಸಲ ಎಲ್ಲರೂ ನಾವು ಮಾಡಲ್ಲ ಇಡೀ ನಮ್ಮ ಕುಟುಂಬ ಸಮೇತರಾಗಿ ಬರ್ತೀವಿ ಸರ್ ಈ ಸಲ ಬೀದಿಗೆ ಹೇಳ್ತೀವಿ ಇಡೀ ಕುಟುಂಬ ಸಮೇತ ಇಡೀ ರಾಜ್ಯಾದ್ಯಂತ ಇಡೀ ಕೆಎಸ್ಆರ್ಟಿಸಿ ಬಿಎಂಟಿಸಿ ಈಶಾನ್ಯ ಏನಿದ್ದಾವೆ ಇಡೀ ಕುಟುಂಬ ಸಮೇತರಾಗಿ ಬೀದಿಗೆ ಬರ್ತೀವಿ ಸರ್ ಇವತ್ತಾಗಲೇ ಪ್ರತಿಭಟನೆಗೆ ಪೂರಕವಾಗಿ ನಾಳೆ ನಡೆಯುವಂತಹ ಪ್ರತಿಭಟನೆ ಪೂರಕವಾಗಿ ಇವತ್ತು ಆಲ್ಟಿಂಗ್ ಹೋಗಬೇಕಾಗಿಂತಹ ಗಾಡಿಗಳು ಇವತ್ತಲೇ ಹೋಗಲ್ಲ ಅನ್ನೋಂಥ ಮಾಹಿತಿ ಇದೆ ಅದೇನು ಸರ್ ಕೆಲವೊಂದು ಕಡೆ ಹೋಗ್ತಾ ಇದ್ದಾವೆ ಬಟ್ ನಾಳೆ ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದೆ ಸರ್ ಎಲ್ಲರೂ ಯಾಕೆಂದರೆ ಸ್ಟ್ರೈಕ್ ಮಾಡುವಾಗ ಅವ್ರ ಮನಸ್ಸಲ್ಲಿ ಇರುತ್ತೆ ಏನು ಬೇಡಿಕೆಗಳನ್ನ ಅವ್ರಿಗೂ ಇರುತ್ತಲ್ವಾ ಈಗ ಒಬ್ಬರು ಹೋರಾಟ ಆಗಿದ್ರೆ ಇವತ್ತು ಹೋಗೋ ಗಾಡಿ ನಾಳೆ ಬರುತ್ತೆ ಅಂತ ಹೇಳ್ಬೋದಿತ್ತು ಸೊ ಇದು ಮುಷ್ಕರ ಇರೋದ್ರಿಂದ ಹೇಳೋಕ್ಕಾಗಲ್ಲ ಸರ್ ಇವಾಗ ಏನು ಖಾಸಗಿ ಬಸ್ಸನ್ನು ಎಷ್ಟು ದಿನ ಓಡಿಸ್ತಾರೆ ಓಡಿಸ್ಲಿ ಯಾಕೆಂದರೆ ಕೆಎಸ್ಆರ್ಟಿಸಿ ಅಷ್ಟು ಒಳ್ಳೆ ಒಂದು ಸೇವೆಯನ್ನು ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಎಲ್ಲರಿಗೂ ಗೊತ್ತಿದೆ ಕೆಎಸ್ಆರ್ಟಿಸಿನ ಇಷ್ಟು ಹಗಲು ರಾತ್ರಿ ಕಷ್ಟಪಡ್ತಿರೋ ನೌಕರುಗಳು ನಾವು ಈ ಕೆಎಸ್ಆರ್ಟಿಸಿಗೆ ಇವತ್ತು 1 ಸ್ಥಾನ ಬರಲಿಕ್ಕೆ ಕಾರಣ ಶ್ರಮಿಸಿದ್ದೀವಿ ಅದನ್ನು ಮನಗಂಡು ಸರ್ಕಾರ ಅದನ್ನು ಈ ಪರಿಷ್ಕರಣೆ ಮಾಡಬೇಕು ಕಾರಣ ವೇತನ ಅಲ್ಲಿವರೆಗೂ ಅನಿರ್ದಿಷ್ಟಾವಧಿ ಸರ್ಕಾರ ಮುಂದೆ ಓಕೆ ಇದು ನೌಕರರ ಮಾತಾಗಿರುವಂಥದ್ದು ರವಿ ಎಸ್ ಹಳ್ಳಿ ನ್ಯೂಸ್ ಸಿಟಿ ಕನ್ನಡ ಕೊಡಗು ಯಾದಗಿರಿಯಲ್ಲಿ ಇವತ್ತಿನಿಂದಲೇ ಬೆಂಬಲ ವ್ಯಕ್ತವಾಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಸಾರಿಗೆ ಇಲಾಖೆ ಸಿಬ್ಬಂದಿಗಳು ಇವತ್ತಿನಿಂದಲೇ ಕರ್ತವ್ಯಕ್ಕೆ ಗೈರಾಗಿ ಸಾರಿಗೆ ನೌಕರರ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ ಹೆಚ್ಚಿನ ಪ್ರಮಾಣದ ಬಸ್ಗಳು ಸಂಚಾರ ಮಾಡದ ಹಿನ್ನೆಲೆ ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಿಂದ ಬೇರೆ ಎಣಿಕೆಯಷ್ಟು ಬಸ್ಗಳು ಮಾತ್ರ ಸಂಚಾರ ಮಾಡ್ತಾ ಇವೆ ಸಾರಿಗೆ ನೌಕರರ ಮುಷ್ಕರದ ಬಿಸಿ ವಿದ್ಯಾರ್ಥಿ ಹಾಗೂ ಪ್ರಯಾಣಿಕರಿಗೆ ತಟ್ಟತಾ ಇದೆ ಈ ಕುರಿತು ನಮ್ಮ ರಿಪೋರ್ಟರ್ ನಾಗಪ್ಪ ಮಾಲಿ ಪಾಟೀಲ್ ವಕ್ತೃ ಮಾಡಿದ್ದಾರೆ ನೋಡೋಣ ಸಾರಿಗೆ ನೌಕರರ ಪ್ರತಿಭಟನೆ ಬಿಸಿ ಈಗ ವಿದ್ಯಾರ್ಥಿಗಳು ಮತ್ತು ಪ್ರಯಾಣಿಕರಿಗೆ ಕೂಡ ತಟ್ಟಿದೆ ಅಂತ ಹೇಳಬಹುದು ಈಗಲೇ ನಾಳೆಯಿಂದ ಸಾರಿಗೆ ನೌಕರರು ಬಸ್ ಬಂದ್ ಮಾಡಿ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ರೆ ಆದರೆ ಪ್ರತಿಭಟನೆ ಬಿಸಿ ಇಂದಿನಿಂದಲೇ ಯಾದಗಿರಿ ಜಿಲ್ಲೆ ಜನರಿಗೆ ತಟ್ಟಿದೆ ಅಂತ ಹೇಳಬಹುದು ಈಗಲೇ ಯಾದಗಿರಿ ಜಿಲ್ಲೆಯಲ್ಲಿ ಯಾದಗಿರಿ ಬಸ್ ಡಿಪೋದಿಂದ ಸುಮಾರು 47 ಬಸ್ಗಳು ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಿಂದ ಶಾಪುರ್ ಮತ್ತು ಗುರುಮಿಟ್ಕಲ್ ಮೊದಲಾದ ಭಾಗದ ಕಡೆ ಬಸ್ಗಳು ತೆರಳಬೇಕಾಯಿತು ಆದರೆ ಸಾರಿಗೆ ನೌಕರ ಸಿಬ್ಬಂದಿಗಳು ಕರ್ತವ್ಯಕ್ಕೆ ಗೈರಾಗಿ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಕೂಡ ಕೇವಲ ಬೆರಳೆಣಿಕೆಯಷ್ಟು ಬಸ್ಗಳು ಮಾತ್ರ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಿಲುಗಡೆಯಾಗಿ ಬಸ್ಗಳು ಸಂಚಾರ ಮಾಡ್ತಾ ಇದ್ದೆ ಸುಮಾರು ಹೆಚ್ಚಿನ ಪ್ರಮಾಣದಲ್ಲಿ ಬಸ್ಗಳು ಇಲ್ಲಿ ನಿಲುಗಡೆ ಆಗಿಲ್ಲ ಹೀಗಾಗಿ ಪ್ರತಿಯೊಬ್ಬರು ಕೂಡ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ತಲೆದವರಿದೆ ಖುದ್ದು ಇಲ್ಲಿ ನೋಡಬಹುದು ಹೆಚ್ಚಿನ ಪ್ರಮಾಣದ ಬಸ್ಗಳು ಕೂಡ ಜಿಲ್ಲಾ ಕೇಂದ್ರಕ್ಕೆ ಬರದ ಹಿನ್ನೆಲೆಯಲ್ಲಿ ಕೂಡ ಇಲ್ಲಿ ಪ್ರಯಾಣಿಕರ ಸಂಖ್ಯೆ ಕೂಡ ಇಳಿಮುಖವಾಗಿದೆ ಅದೇ ರೀತಿಯಾಗಿ ಸಾರಿಗೆ ನೌಕರರು ನಾಳೆ ಏನು
ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಸಂಪೂರ್ಣವಾಗಿ ಬಸ್ಗಳನ್ನು ಬಂದ್ ಮಾಡಲು ಕೂಡ ಬೆಂಬಲ ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ನಾಳೆ ಏನು ಪ್ರತಿಭಟನೆ ನಡೆಸಲಿದ್ದಾರೆ. ಆದರೆ ಇಂದಿನಿಂದಲೇ ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಈಗ ಪ್ರತಿಭಟನೆ ಬಿಸಿ ಕೂಡ ತಟ್ಟಿದೆ ಅಂತ ಹೇಳ್ಬೋದು. ಖುದ್ದಲ್ಲಿ ನೋಡಬಹುದು, ಪ್ರತಿಯೊಬ್ಬರು ಕೂಡ ವಿದ್ಯಾರ್ಥಿಗಳಾಗಿರ್ಬೋದು, ಪ್ರಯಾಣಿಕರಾಗಿರ್ಬೋದು, ಬೆಳಗ್ಗೆಯಿಂದಲೇ ಬಸ್ಗಾಗಿ ಕಾಯ್ತಾ ಇದ್ದಾರೆ. ಆದರೆ ಯಾವುದೇ ಬಸ್ಗಳು ಬರದ ಹಿನ್ನೆಲೆ ಕೂಡ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ತಲೆದವರಿದೆ ಅಂತ ಹೇಳ್ಬೋದು. ಖುದ್ದಲ್ಲಿ ಪ್ರಯಾಣಿಕರೇ ನಮ್ಮ ಜೊತೆ ಇದ್ರೆ ಏನಂತ ಕಾರಣ, ಈಗ ನೀವು ಎಲ್ಲಿ ಹೋಗ್ಬೇಕು, ಈಗ ಸಾರಿಗೆ ನೌಕರು ಪ್ರೊಟೆಸ್ಟ್ ಇದೆ, ಏನ್ ಸಮಸ್ಯೆ ಆಗ್ತಾ ಇದ್ದಾರೆ ಸರ್? ಬಸ್ ಎಲ್ಲರೂ ಹೋಗ್ಬೇಕಾದ್ರೆ ನಾವು ಯಾವ ಊರಿಗೆ ಹೋಗ್ಬೇಕು? ಶಾಪುರ ಸರ್. ಶಾಪುರ ಬಂದ ಎರಡು ತಾಸ ಆಯ್ತಾರೆ, ಬಸ್ ಬರ್ತಾ ಇಲ್ಲ. ಈಗ ಮುಷ್ಕರ ನಡೆಸ್ತಾ ಇದಾರೆ ಸಾರಿಗೆ ನೌಕರರು. ನೀವು ಏನ್ ಹೇಳ್ತೀರಿ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಅವರಿಗೆ? ಸರ್, ಬಹಳ ನಮ್ಗೆ ತೊಂದರೆ ಆಗ್ತದೆ ಸರ್, ಬಸ್ ಇರಲ್ಲ ಸಲಾಗಿ. ಅವ್ರು ಮುಷ್ಕರ ಮಾಡ್ತಾ ಇದಾರೆ, ನಮ್ಗೆ ಎಲ್ಲರಿಗೂ ಹೋಗಕ್ ಬರಕ ಬಹಳ ತೊಂದರೆ ಆಗ್ತದೆ ಸರ್. ಈಗ ಮುಷ್ಕರ ಅವರು ಈಗ ಅವ್ರು ತೊಂದರೆ ಆದ ಮುಷ್ಕರ ಮಾಡಕತ್ತಾರ ಸರ್. ಅವರು ಅವ್ರ ಈ ಬೇಡಿಕೆ ಈಡೇರಿಸ್ಬೇಕು ಸರ್ ಅವರು. ಇದು ಇಲ್ಲಿನ ಪ್ರಯಾಣಿಕರ ಮಾತು. ನಗಮ ಮಲೆಪಾಡಲ್ ನ್ಯೂಸ್ ಜಡ್ ಕಂಡ ಯಾದಗಿರಿ. ಪ್ರಧಾನಿ ಮೋದಿಯವರ ಆತ್ಮನಿರ್ಭರ ಭಾರತದ ಆಹ್ವಾನ ದೇಶದ ಅರ್ಥವ್ಯವಸ್ಥೆಯನ್ನು ಒಂದು ಪ್ರಮುಖ ಘಟ್ಟಕ್ಕೆ ತಗೊಂಡು ಬಂದಿದೆ. ನೆಟ್ವರ್ಕ್ 18 ಇನಿಷಿಯೇಟಿವ್ ಹಾಗೂ ಐಟಿಸಿ ಪ್ರಸ್ತುತಪಡಿಸುವ ವಿಶೇಷ ಅರ್ಪಣೆ ಸ್ವಾಭಿಮಾನ್ ಭಾರತ್. ದೇಶದ ಆತ್ಮನಿರ್ಭರ್ ಭಾರತಕ್ಕೆ ಉದಾಹರಣೆಯಾಗುವಂತಹ ವಿಶೇಷ ಕಥೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಈ ವಿಶೇಷ ಅಭಿಯಾನದಲ್ಲಿ ಸಂಶೋಧನೆ ಹಾಗೂ ಅಭಿವೃದ್ಧಿ ರಂಗದಲ್ಲಿ ಸಾಧನೆ ಮಾಡಿರುವ ಬಯೋಕಾನ್ ಸಂಸ್ಥೆ ಸಾಂಕ್ರಾಮಿಕ ರೋಗದ ವಿರುದ್ಧ ಭಾರತದ ಹೋರಾಟಕ್ಕೆ ಪ್ರಮುಖ ಕೊಡುಗೆ ಕೊಟ್ಟಿದೆ. ಈ ಸಂಸ್ಥೆ ಕುರಿತ ವಿಶೇಷ ವರದಿ ಇಲ್ಲಿದೆ.